ನಮಸ್ಕಾರ, ಜಿ ಸಂವಾದ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಂಪತ್ ವಂಡಾರು. ಮೇ 26ನೇ ತಾರೀಕು ವಾಲ್ಮೀಕಿ ನಿಗಮದ ಅಧೀಕ್ಷಕ ಚಂದ್ರಶೇಖರ್ ತಮ್ಮ ಮನೆಯಲ್ಲಿ ಶಿವಮೊಗ್ಗದಲ್ಲಿ ನೇಣಿಗೆ ಶರಣಾಗ್ತಾರೆ, ಆತ್ಮಹತ್ಯೆಯನ್ನು ಮಾಡಿಕೊಳ್ತಾರೆ. ಈ ಆತ್ಮಹತ್ಯೆ ರಾಜ್ಯ ರಾಜಕೀಯದಲ್ಲಿ ಮಾತ್ರ ಅಲ್ಲದೆ ದೇಶದಲ್ಲಿ ದೊಡ್ಡ ಮಟ್ಟದ ಸಂಚಲನಕ್ಕೆ ಕಾರಣವಾಗುತ್ತೆ. ಇವರ ಆತ್ಮಹತ್ಯೆ ಹಿಂದೆ ಸಾಕಷ್ಟು ಕೋಟಿ ಹಣ ಅವ್ಯವಹಾರ ನಡೆದಿದೆ ಎನ್ನುವಂಥ ಆರೋಪಗಳು ಕೂಡ ಕೇಳಿಬಂದಿತ್ತು. ಅದಾದ ಬಳಿಕ ಸಚಿವರ ತಲೆದಂಡ ಕೂಡ ಆಗಿದೆ. ಈಗ ಆಗ್ತಾ ಇರುವಂಥ ಬಿಗಿಪಟ್ಟು ಅಂತ ಹೇಳಿದರೆ ನಾಗೇಂದ್ರ ಮಾತ್ರ ಅಲ್ಲ, ಇದರ ಹಿಂದೆ ಬೇರೆಯವರ ಕೈವಾಡ ಕೂಡ ಇದೆ ಎನ್ನುವಂಥ ಆರೋಪವನ್ನು ವಿಪಕ್ಷ BJP ಮಾಡ್ತಾ ಇದೆ. ಇದೇ ಕುರಿತಾಗಿ ನಾವು ಚರ್ಚೆಯನ್ನು ಮಾಡ್ತಾ ಹೋಗ್ತೀವಿ. ಇದೇ ನಮ್ಮ ಚರ್ಚಾ ವಿಷಯ, ವಾಲ್ಮೀಕಿ ಹಗರಣದ ಕಿಚ್ಚು, CM ತಲೆದಂಡಕ್ಕೆ BJP ಪಟ್ಟು. ವಾಲ್ಮೀಕಿ ನಿಗಮದಲ್ಲಿ ನಡೆದಂಥ ಬಹುಕೋಟಿ ಹಗರಣಕ್ಕೆ ಸಂಬಂಧಿಸಿದಂತೆ ಒಂದು ಕಡೆಯಲ್ಲಿ SIT ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ನವರು ತನಿಖೆಯನ್ನು ನಡೆಸ್ತಾ ಇದ್ದಾರೆ, ಇತ್ತ BJPಯವರು ಬೀದಿಗಿಳಿದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದಕ್ಕೂ ಕೂಡ ಕಾರಣ ಇದೆ. ರಾಜ್ಯಾದ್ಯಂತ ಬೀದಿಗಿಳಿದು ಕೇಸರಿ ಬ್ರಿಗೇಡ್ ಪ್ರತಿಭಟನೆ, ನಿಜವಾದ ಆರೋಪಿಗಳ ಬದಲು ಅಮಾಯಕರನ್ನು ಬಂಧಿಸಿದ್ದಾರೆ ಎನ್ನುವಂಥ ಆರೋಪವನ್ನು ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಜೀನಾಮೆಯನ್ನು ಕೊಡಬೇಕು ಎನ್ನುವಂಥ ಬಿಗಿಪಟ್ಟು BJPಯವರಿಂದ ಕೇಳಿ ಬರ್ತಾ ಇದೆ. 187 ಕೋಟಿ ರೂಪಾಯಿ ಹಣ ಬೇರೆ ಬೇರೆ ಖಾತೆಗಳಿಗೆ ಜಮೆ ಆಗಿರುವಂಥ ಆರೋಪ ತನಿಖೆ ವೇಳೆಯಲ್ಲಿ ಗೊತ್ತಾಗಿತ್ತು. ಒಂದಷ್ಟು ಚಿನ್ನಾಭರಣಗಳ ಅಂಗಡಿಗೆ ಬಾರ್ ಖಾತೆಗಳಿಗೂ ಕೂಡ ಹಣ ವರ್ಗಾವಣೆ ಆಗಿತ್ತು ಎನ್ನುವಂಥ ಅಂಶ. CID ತನಿಖೆಯ ಮೇಲೆ ಭರವಸೆ ಇಲ್ಲ, ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನು ಕೊಡಬೇಕು ಎನ್ನುವಂಥ ಆರೋಪ BJPಯವರು. ಎಸ್, ಈ ಸಂಬಂಧ ಮಾಜಿ ಸಚಿವರಾಗಿರುವಂತಹ ಶ್ರೀರಾಮುಲು ಅವರು ಕೂಡ ಮಾತನಾಡಿದ್ದಾರೆ, ಬನ್ನಿ ನೋಡೋಣ. ಮಹರ್ಷಿ ವಾಲ್ಮೀಕಿಯವರ ಟ್ರೈಬಲ್ ಡೆವಲಪ್ಮೆಂಟ್ ನ ಕಾರ್ಪೊರೇಷನ್ದಲ್ಲಿ ಏನು ಕರ್ನಾಟಕ ರಾಜ್ಯದ ಮಹರ್ಷಿ ವಾಲ್ಮೀಕಿಯವರ ಪಂಗಡಗಳ ಅಭಿವೃದ್ಧಿ ನಿಗಮದಲ್ಲಿ ಇಂಡಿಯನ್ ಕಂಪನಿ ಆ್ಯಕ್ಟ್ ಪ್ರಕಾರ 1956ರಲ್ಲಿ ಏನು ಅಡಿಯಲ್ಲಿ ಕರ್ನಾಟಕದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಏನು ಭಾಗದಲ್ಲಿ ಅವರ ಬುಡಕಟ್ಟು ಸಮುದಾಯಗಳಿಗೆ ಸ್ವಂತ ಉದ್ಯೋಗವನ್ನು ಸಿಗಬೇಕು, ಅವರು ಕರಕುಶಲತೆಯನ್ನು ಬೆಳೆಸ್ಕೋಬೇಕು, ಅವರವ್ರ ಕಸುಬುಗಳನ್ನು ಮುಂದುವರಿಸಬೇಕು ಅನ್ನೋಂಥ ಕಾರಣದಿಂದ ಈ ಸಮುದಾಯಗಳಿಗೆ ಆರ್ಥಿಕವಾಗಿ ಶಕ್ತಿ ತುಂಬಬೇಕನ್ನೋಂಥ ಕಾರಣದಿಂದ 1956ರಲ್ಲಿ ಈ ಕಾಯ್ದೆಯನ್ನು ಸರ್ಕಾರ ಜಾರಿಗೆ ತರುತ್ತೆ, ಭಾರತ ಸರ್ಕಾರ ಜಾರಿಗೆ ತರುತ್ತೆ. ಇವತ್ತು ಕನಸು ಕಾಣಬೇಕಾದಂಥ ನಿಗಮ ಇವತ್ತು ಈ ದುರ್ಸ್ಥಿತಿ ಅಂದ್ರಿಗಿನ ಈ ಬುಡಕಟ್ಟು ಸಮುದಾಯಗಳ ದುರ್ಸ್ಥಿತಿಗೆ ಇವತ್ತು ಈ ಸರ್ಕಾರ ಇವತ್ತು ಎಲ್ಲ ರೀತಿಯಲ್ಲಿ ಕೂಡ ಭ್ರಷ್ಟಾಚಾರವನ್ನು ಮಾಡೋದ್ರ ಮೂಲಕ ಇವತ್ತು ಈ ಪರಿಸ್ಥಿತಿಗೆ ಬಂದು ಬೀದಿಗೆ ಇವತ್ತು ಬಂದು ಇಳಿಯಂಥ ಪರಿಸ್ಥಿತಿ. ಕಾಂಗ್ರೆಸ್ ಸರ್ಕಾರ 1 ವರ್ಷದ ಸಂಭ್ರಮದಲ್ಲಿದ್ದಂಥ ಸಂದರ್ಭದಲ್ಲಿ ಸರ್ಕಾರಕ್ಕೆ ಅಂಟಿಕೊಂಡಂಥ ಕಪ್ಪು ಚುಕ್ಕೆ ಅಂತ ಹೇಳಿದರೆ ವಾಲ್ಮೀಕಿ ನಿಗಮದಲ್ಲಿ ನಡೆದಂಥ ಬಹುಕೋಟಿ ಹಗರಣ. ಒಂದು ರೀತಿ ಆರೋಪ ಪ್ರತ್ಯಾರೋಪಗಳು ನಡೀತಾನೆ ಹೋಗ್ತಾ ಇವೆ. BJPಯವರು ಇವತ್ತು ಕೂಡ ಪ್ರತಿಭಟನೆಯನ್ನು ನಡೆಸಿದ್ರು. ಇದೇ ವಿಚಾರದ ಕುರಿತು ನಾವು ಚರ್ಚೆಯನ್ನು ಮಾಡ್ತಾ ಹೋಗ್ತೀವಿ. ಮೊದಲನೇದಾಗಿ BJP ವಕ್ತಾರರಾಗಿರುವಂಥ ವಿಜಯ್ ಪ್ರಸಾದ್ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹಾಗೆಯೇ ಆಪ್ ವಕ್ತಾರರಾಗಿರುವಂಥ ಡಾಕ್ಟರ್ ಕೇಶವ್ ಕುಮಾರ್ ಅವರು ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, BJP ಅವ್ರ ಬಳಿಯಿಂದನೇ ಶುರು ಮಾಡ್ತೀನಿ. ಸರ್, ಇಷ್ಟು ದಿವಸ ಹೇಳ್ತಾ ಇದ್ರಿ ನಾಗೇಂದ್ರ ರಾಜೀನಾಮೆಯನ್ನು ಕೊಡಬೇಕು ಅಂತೇಳಿ, ಕೊಟ್ಟಾಯ್ತು, ನಾಗೇಂದ್ರ ರಾಜೀನಾಮೆಯನ್ನು ಕೊಟ್ಟಾಯ್ತು. ಇದರಲ್ಲಿ ನಾಗೇಂದ್ರ ಮಾತ್ರ ಅಲ್ಲ, ಇನ್ನೂ ಬೇರೆಯವರ ಕೈವಾಡ ಇದೆ ಅನ್ನುವಂಥ ಹೊಸ ಆರೋಪ ಏನಿದು ಸರ್? ನೋಡಿ, ಈ ವಾಲ್ಮೀಕಿ ಹಗರಣ ಎಲ್ಲ ನೋಡ್ತು ಅಂದರೆ ಒಂದಂತೂ ಖಂಡಿತವಾಗ್ಲೂ ಏನಾಗುತ್ತೆ ಅಂತಂದರೆ ಭ್ರಷ್ಟರಿಗೆ ರಕ್ಷಣೆ, ಆಮೇಲೆ ಪರಿಶಿಷ್ಟ ಪಂಗಡದವರ ಶೋಷಣೆ, ಇದಕ್ಕೆಲ್ಲ ಕಾಂಗ್ರೆಸ್ಸೇ ಹೊಣೆ. ಇದಂತೂ ಶತಸಿದ್ಧ, ಶತ ಗ್ಯಾರಂಟಿ ಇದು. ಓಕೆ, ಆಯಿತಾ? ಈ ಹಗರಣ ಎಲ್ಲ ನೋಡ್ತು ಅಂದರೆ ಪರಿಶಿಷ್ಟ ಪಂಗಡದ ಅನುದಾನದ 187 ಕೋಟಿ ಹಗರಣ ಆಗಿದೆ. ಇದರ ಜೊತೆಗೇನೆ ವರ್ಗಾವಣೆ ಆಗಿದೆಯಲ್ಲ, ಸಂಶಯಾಸ್ಪದ ಖಾತೆಗಳಿಗೆ ವರ್ಗಾವಣೆ ಮಾಡಿದ್ದಾರೆ. ನಿಜ, ಆಯ್ತಾ? ಇನ್ನೊಂದು ಏನು ಕೇಳಿಬರ್ತಾ ಇದೆ ಅಂತಂದರೆ ಇದೆಲ್ಲ ಮಾಧ್ಯಮದಲ್ಲೂ ಚರ್ಚೆ ಆಗಿದೆ. ಇದನ್ನು ಕಾಂಗ್ರೆಸ್ ಅವರು ಇವಾಗ ಮುಗಿದಂಥ ಲೋಕಸಭಾ ಚುನಾವಣೆಗೆ ಬಳಕೆ ಮಾಡ್ಕೊಂಡಿದ್ದಾರೆ.
ಇಷ್ಟೆಲ್ಲ ಹಗರಣ ನಡೆದರು ಆಯ್ತಾ, ಸರ್ಕಾರದ ಕೈವಾಡ ಇಲ್ಲದೇನೆ ಇಷ್ಟ ಹಗರಣ ಆಗಕ್ ಸಾಧ್ಯನಾ? ಖಂಡಿತವಾಗ್ಲೂ ಇಲ್ಲ. ಅನುಮಾನಗಳು ಸಾಕಷ್ಟು ಇವೆ, ಸಿಕ್ಕಾಪಟ್ಟೆ ಅನುಮಾನ ಇದೆ ಸಿಕ್ಕಾಪಟ್ಟೆ. ಯಾಕಂದ್ರೆ ಇದನ್ನ ನಾವು ಡೀಟೇಲ್ಡ್ ಆಗಿ ರಿಸರ್ಚ್ ಮಾಡಿದಾಗ ಏನೇನು ಹೊರಗೆ ಬಂದಿದೆ ಅನ್ನೋದು ನಾನು ನಿಮ್ಮ ಮುಂದೆ ಜನಗಳ ಮುಂದೆ ಇಡಕ್ ಹೋಗ್ತೇನೆ. ಯಾಕಂದ್ರೆ ಜನಗಳಿಗೆ ಗೊತ್ತಾಗ್ಬೇಕು ಕಾಂಗ್ರೆಸ್ ಅವರು ಯಾವ ತರ ಅವ್ಯವಹಾರ ಮಾಡಿದ್ದಾರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವ್ರಿಗೆ. ತುಂಬಾ ಸಹಾಯ ಮಾಡ್ತೀವಿ ನಾವೇ ನಿಮ್ಗೆ, ಬೇರೆ ದಿಕ್ಕು ನಾವೇ ನಿಮ್ಗೆ ದಿಕ್ಕು ಬೇರೆ ಯಾರು ಇಲ್ಲ ಅನ್ನೋ ರೀತಿಯಲ್ಲಿ ಎಲ್ಲ ಮಾತಾಡ್ತಾರೆ. ಬಟ್ ಅವರದೇ ಆದ ದುಡ್ಡಲ್ಲಿ ಇವ್ರು ಯಾವ ತರ ಅವ್ಯವಹಾರ ಮಾಡಿದ್ದಾರೆ ಅಂತ ನೋಡ್ಕೊಂಬರೋಣ ಆಯ್ತಾ. ಇದು ಅಷ್ಟೇ ಅಲ್ಲ, ಇದಷ್ಟೇ ಅಲ್ಲ, ನಮ್ಮ ಬಿಜೆಪಿಯ ಅವಿರತ ಹೋರಾಟದಿಂದ ಒಂದು ತಲೆದಂಡ ಆಗಿದೆ ಈ ಅವ್ಯವಹಾರ ಹೊರಗಡೆ ಬಂದಿದೆ. ನಾವು ಇವತ್ತು ಬಿಜೆಪಿ ಇವತ್ತು ಅವಿರತ ಹೋರಾಟ ಮಾಡಲಿಲ್ಲ ಅಂತಂದ್ರೆ ಈ ಕೇಸು ಖಡಾಖಂಡಿತವಾಗಿ ಕ್ಲೋಸ್ ಮುಗಿಸುವ ಮುಗಿಸಿ ಅದನ್ನ ಮಣ್ಣು ಕೆಳಗೆ ಹಾಕಿ ಕಾರ್ಪೆಟ್ ಹಾಕಿ ಸಾರಿಸಿ ಗುಡಿಸಿ ಎಲ್ಲ ನೆಲಸಮ ಮಾಡ್ಬಿಡ್ತಾ ಇದ್ರು ಈ ಕಾಂಗ್ರೆಸ್ ಅವರು ಆಯ್ತಾ. ಇದು ಏನು ಹಗರಣ ಅಂತ ಸ್ವಲ್ಪ ನೋಡ್ಕೊಂಬರೋಣ ಆಯ್ತಾ. ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡ ಇದಕ್ಕೆ 187 ಕೋಟಿ ಇಟ್ಟಿದ್ರು ಹೌದು ಆಯ್ತಾ. ಇದು ಒಬ್ಬ ಅಧೀಕ್ಷಕ ಚಂದ್ರಶೇಖರ್ ಮೇಲೆ ಇದ್ದು ಬದ್ದಷ್ಟು ಪ್ರೆಷರ್ ಹಾಕಿ ಅವನ ಹತ್ರ ಮಾಡಬಾರ್ದ ಕೆಲಸ ಎಲ್ಲ ಮಾಡಿಸಿ ಅವನನ್ನ ಆತ್ಮಹತ್ಯೆಗೆ ಪ್ರೆಷರ್ ಮಾಡಿ ಇದನ್ನ ಮಾಡಿದ್ರು, ಅದು ಅಬಿಟೆಡ್ ಸೂಯಿಸೈಡ್ ಮಾಡ್ಬಿಟ್ರು ಅದನ್ನ ಆಯ್ತಾ. ಅವರ ಡೆತ್ ನೋಟಲ್ಲಿ ಕೂಡ ಮೌಖಿಕ ಆದೇಶದಂತೆ ನನಗೆ ನಾಗೇಂದ್ರ ಅವರು ಇವಾಗ ಮಾಜಿ ಸಚಿವರು ನನಗೆ ತುಂಬಾ ಪ್ರೆಷರ್ ಮಾಡಿದ್ರು ಅಂತ ಇದು ಆಯ್ತಾ. ಇದೆಲ್ಲ ಇದು ಬಟ್ ಈ ಹಗರಣ ಇನ್ನೊಂದು ಅಂಶ, ಮುಖ್ಯವಾದ ಅಂಶ ಏನು ಅಂತಂದ್ರೆ ಎಲ್ಲಾ ಹಗರಣನು ಇವೆಲ್ಲ ಅಷ್ಟು ಬೇರೆ ಬೇರೆ ಇದಕ್ಕೆಲ್ಲ ದುಡ್ಡೆಲ್ಲ ಹೋಗಿದೆಯಲ್ಲ ಹೌದು. ಒಂದು ಎಲ್ಲಾನು ಮಾರ್ಚ್ ಕೊನೆಯ ವಾರದಲ್ಲೇ ಆಗಿದೆ ಹೌದು. ಇದು ಯಾಕೆ ಈ ಈ ಮಾರ್ಚ್ ಚಿದಂಬರ ರಹಸ್ಯ ಏನು ಇವ್ರದ್ದು ಈ ಹಗರಣದಲ್ಲಿ ನೋಡಿ. ಒಂದು ನೋಡೋಣ, ಇದರಲ್ಲಿ ಎಸ್ ಟಿ ನಿಗಮ ಎಂ ಜಿ ರಸ್ತೆ ಯೂನಿಯನ್ ಬ್ಯಾಂಕ್ ಶಾಖೆಯಲ್ಲಿ ಖಾತೆ ತೆಗಿತಾರೆ. ಯಾವಾಗ ತೆಗಿತಾರೆ ಖಾತೆ? ಮಾರ್ಚ್ 21 ಖಾತೆ ತೆಗಿಬೇಕಾಗುತ್ತೆ. ಈ ಹೊಸ ಖಾತೆ ಬೇಕಾಗಿತ್ತಾ? ಇಷ್ಟೊಂದೆಲ್ಲ ಬ್ಯಾಂಕ್ ಅಕೌಂಟ್ ಇಟ್ಕೊಂಡು ಇವರು ಬ್ಯಾಂಕ್ ಅಕೌಂಟ್ ಇಟ್ಕೊಂಡು ಇನ್ನೊಂದು ಅಕೌಂಟ್ ಬೇಕಾಗಿತ್ತಾ, ಎಕ್ಸ್ಟ್ರಾ ಅಡಿಷನಲ್ ಅಕೌಂಟ್ ಬೇಕಾಗಿತ್ತ ಅವ್ರಿಗೆ ಮಾರ್ಚ್ 21 ತೆಗಿಯಕ್ಕೆ? ಅದೊಂದು ಅಂಶ. ಇದು ಬೆಳಕಿಗೆ ಬಂದಿದೆ, ಬೆಳಕಿಗೆ ಚೆಕ್ ಪಾಸ್ಬುಕ್ ಕೊಟ್ಟಿಲ್ಲ ಅಂತ ಆರೋಪ. ಅಕೌಂಟ್ ಓಪನ್ ಮಾಡಿದ ಮೇಲೆ ಚೆಕ್ ಬುಕ್ ಇವೆಲ್ಲ ಡಿಜಿಟಲ್ ಟ್ರಾನ್ಸಾಕ್ಷನ್ ಇರಬೇಕಾದ್ರೆ ನೀವಿನ್ನೂ 20 ಹಳೆ ಇದ್ದೀರಾ? ಕಾಂಗ್ರೆಸ್ ಅವರು ಇನ್ನೂ ಮುಂದೆ ಇದಾರೆ, ಅವರು ಹಗರಣ ಮಾಡಿದ್ರೆ ತುಂಬಾ ಮುಂದೆ ಇದಾರೆ. ಚೆಕ್ ಬುಕ್ ಯಾಕೆ ಬೇಕು, ಪಾಸ್ ಬುಕ್ ಯಾಕೆ? ನಾನು ಹೇಳ್ತಿರೋದು ಡೆತ್ ನೋಟ್ ನಲ್ಲಿ ಉಲ್ಲೇಖವಾದಂತ ಅಂಶ ಇರ್ಲಿ. ಚೆಕ್ ಬುಕ್ ಪಾಸ್ ಬುಕ್ ಹಳೆ ಕಾಲಕ್ಕಾಗೋದಿತ್ತು, ಕಾಂಗ್ರೆಸ್ ಅವ್ರು ಸ್ವಲ್ಪ ಮುಂದೆ ಇದಾರೆ. ಅವರು ಡಿಜಿಟಲ್ ಅವ್ರ ಜೊತೆ ಶ್ರೀಕಿ ಅಂತ ಜೊತೆ ಎಲ್ಲ ಸೇರ್ಕೊಂಡು ಡಿಜಿಟಲ್ ಅವ್ಯವಹಾರ ಮಾಡೋದ್ರಲ್ಲಿ ನಿಸ್ಸೀಮರು. ಯಾರು? ಕಾಂಗ್ರೆಸ್ ಅವರು. ಆದ್ರೂ ಮೆಸೇಜ್ ಮೇಲೆ ಬರುತ್ತಲ್ಲ ಸರ್ ಹಣ ಕಟ್ ಆದ್ರೆ. ಆಮೇಲೆ ಇನ್ನೊಂದು ನೋಡಿ, ಆಮೇಲೆ ಖಾತೆ ನಿಗಮದ ಪ್ರಮುಖ ಖಾತೆಯಿಂದ ಎಲ್ಲಾನು ವರ್ಗಾವಣೆ ಮಾಡಿರೋದು ಮಾರ್ಚ್ 27 ಮಾಡ್ತಾರೆ. ಓಕೆ, ಎಲ್ಲಾನು ನೋಡಿ, ಒಂದು ವಾರದಲ್ಲಿ ಎಷ್ಟು ಹಗರಣ ಮಾಡ್ತಾರೆ ಅಂತಂದ್ರೆ ಅದು ಕನಸು ಮನಸ್ಸು ನೆನೆಸ್ಕೊಂಡಕ್ಕಾಗಲ್ಲ, ಅಷ್ಟು ಹಲವಾರು ಮಾಡ್ತಾರೆ. ನಿಗಮದ ಆಡಳಿತ ಮಂಡಳಿ 50 ಠೇಣಿ ಇಟ್ಟು ಅದರಲ್ಲಿ ಮಾರ್ಚ್ 31 ಠೇಣಿ ಇಡ್ತಾರೆ ಆಯ್ತಾ. ಅದೇ ಡಿಪಾಸಿಟ್ ಮೇಲೆ ಲೋನ್ ಕೂಡ ತಗೋತಾರೆ ಆಯ್ತಾ. ಇಷ್ಟೆಲ್ಲ ಆದ್ಮೇಲೆ ಅನ್ರಿಲೇಟೆಡ್ ಟ್ರಾನ್ಸಾಕ್ಷನ್ ತರ ಹೈದರಾಬಾದ್ ನ ರತ್ನಾಕರ್ ಬ್ಯಾಂಕ್ಗೆ 9 ಅಕೌಂಟ್ಗೆ ಹಣ ಟ್ರಾನ್ಸ್ಫರ್ ಮಾಡ್ತಾರೆ ಆಯ್ತಾ. ಇದು ಈ ಇಷ್ಟು ಮಾರ್ಚ್ ಅಲ್ಲೇ, ಮಾರ್ಚ್ ಒಂದು ವಾರದಲ್ಲೇ ಆಗಿರೋ ಅಂತ ಅವ್ಯವಹಾರ. ಇದು ಮಾರ್ಚ್ ತಿಂಗಳ ಚಿದಂಬರ ರಹಸ್ಯ ಇವತ್ತು ಹೊರಗಡೆ ಬರಬೇಕಾಗಿದೆ. ಆಮೇಲೆ ಇನ್ನೊಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ ಏನಂತಂದ್ರೆ, ಜನಗಳು ನೋಡ್ತಾ ಇದ್ದಾರೆ ಈ ನಮ್ಮ ಮುಖ್ಯಮಂತ್ರಿ, ರಾಜ್ಯದ ಮುಖ್ಯಮಂತ್ರಿ, ನಾನು 14 ಬಜೆಟ್ ಪಾಸ್ ಮಾಡಿದ್ದೀನಿ, 15 ಬಜೆಟ್ ಪಾಸ್ ಮಾಡಿದ್ದೀನಿ, ನನ್ನಷ್ಟು ಮೇಧಾವಿ ಯಾರೂ ಇಲ್ಲ, ನನ್ನಷ್ಟು ಹಣಕಾಸು ಇದರಲ್ಲಿ ಯಾರೂ ಇಲ್ಲ ಅಂತ ಆವಾಗ ಆವಾಗ ಹೇಳ್ಕೋತಾ ಇರ್ತಾರೆ ಆಯ್ತಾ. ಇದರಲ್ಲಿ ಈ ಹಣಕಾಸು ಇಲಾಖೆ ಹೊಣೆ ಹೋಗ್ತಾ ಇರೋಂತ ಮುಖ್ಯಮಂತ್ರಿ ಈ ಅವ್ರ ಮೂಗಿನ ಕೆಳಗೆ ಅವ್ರ ಸಮ್ಮುಖದಲ್ಲೇ ಆಗಿರೋ ಅಂತ ಹಗರಣ, ಆ ಹಗರಣದಿಂದ ಒಬ್ಬ ಅಧಿಕಾರಿಯ ಪ್ರಾಣ ಕಳ್ಕೊಂಡಿದ್ದಾರೆ, ಇದಕ್ಕೆಲ್ಲ ಯಾರು ಹೊಣೆ ಸ್ವಾಮಿ ಮುಖ್ಯಮಂತ್ರಿಗಳೇ? ಅದಕ್ಕೆ ಹೇಳ್ತಾ ಇದ್ದೀನಿ, ನೀವು ಇಷ್ಟೆಲ್ಲ ಅವ್ಯವಹಾರ ನಿಮ್ ಕಣ್ಮುಂದೆ ನಡೀತಾ ಇದ್ರು
ಇವತ್ತು ನೀವು ರಾಜೀನಾಮೆ ಕೊಡಬೇಕಾಗಿತ್ತು ಸ್ವಾಮಿ, ರಾಜೀನಾಮೆ ಕೊಟ್ಟು ದಯವಿಟ್ಟು ನೀವು ಮನೆಗೆ ಹೋಗಿ, ಎಲ್ಲ ಅವ್ಯವಹಾರನೂ ಹೊರಗೆ ಬರುತ್ತೆ. ಯಾರು ಅಧಿಕಾರ ಮಾಡಬೇಕು, ಯಾರಿಗೆ ಡೆವಲಪ್ಮೆಂಟ್ ಮಾಡಬೇಕು, ಅವರು ಖಂಡಿತವಾಗ್ಲೂ ಡೆವಲಪ್ಮೆಂಟ್ ಮಾಡ್ಕೊಂಡು ಕರ್ನಾಟಕ ರಾಜ್ಯನ ಮುಂದೆ ತಗೊಂಡು ಹೋಗ್ತಾರೆ. ದಯವಿಟ್ಟು ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕು ಸ್ವಾಮಿ ನೀವು. ಹಾಗೇನೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ವಕ್ತಾರರಾಗಿರುವಂತಹ ಕೋಗಿಲು ವೆಂಕಟೇಶ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೇನೆ ಸರ್ ನಿಮ್ಮನ್ನು ಮಾತನಾಡಿಸ್ತೀನಿ, ಆಪ್ನವರ ಬಳಿ ಕೇಳೋದಿದೆ. ಈಗ ಮುಖ್ಯಮಂತ್ರಿಗಳ ರಾಜೀನಾಮೆಗೆ ಪಟ್ಟಣ ಬಿಜೆಪಿಯವರು ಹಿಡಿದಿದ್ದಾರೆ, ಏನ್ ಹೇಳ್ತೀರಾ ಸರ್ ನೀವು? ನೋಡಿ, ಈ ಹಗರಣ ನಡೆದು ಸುಮಾರು ತಿಂಗಳ ಮೇಲಾಗಿದೆ. ಹೌದು, ಆಯ್ತಾ. ಇದಕ್ಕೆ ಹೋರಾಟಗಳಾಯ್ತು, ಸಚಿವ ನಾಗೇಂದ್ರ ಅವರು ರಾಜೀನಾಮೆ ಅಂತಂದ್ರು ಅದಾಯ್ತು. ಅದಾಗಿದ್ದಾದ್ಮೇಲೆ ಎಲ್ಲೋ ಒಂದ್ ಕಡೆ ನೋಡ್ತಿದ್ರೆ ಬಿಜೆಪಿ ಜಾನಮೌನು ಕೊಟ್ಟೋಗಿತ್ತು. ಇವತ್ತು ಮತ್ತೆ ಯಾಕೆ ಅದಕ್ಕೆ ಎಚ್ಚೆತ್ತುಕೊಂಡಿದೆ ಅನ್ನೋದು ಇವಾಗ ಆಶ್ಚರ್ಯ ಆಗುತ್ತೆ. ಅದಕ್ಕೆ ಕಾರಣಗಳು ಹಲವಾರು ಇದಾವೆ. ಈಗ ಈ ಹಗರಣ ನೋಡ್ತಾ ಬಂದ್ರೆ ಸುಮಾರು ಒಂದು ವರ್ಷ ಆಯ್ತು ಇವ್ರು ಸರ್ಕಾರ ಬಂದು, ಒಂದೂವರೆ ವರ್ಷ ಆಗ್ತಾ ಬರುತ್ತೆ ಸದ್ಯದಲ್ಲೇ. ಹೌದು, ಹಗರಣಗಳ ಮೇಲೆ ಹಗರಣಗಳು, ವಾಲ್ಮೀಕಿ ಹಗರಣ ನೋಡಿರ್ಬೋದು, ಮತ್ತೆ ಬಾಲ್ಭವನ ಹಗರಣ ಆಗಿರ್ಬೋದು, ರೈತ ಸೇವಾ ಸಂಘದಲ್ಲಿ ಹಗರಣಗಳಾಗಿದೆ. ಇವರು ಒಂದು ವರ್ಷದಲ್ಲಿ ಹಗರಣಗಳಲ್ಲೇ ಇದಾವೆ. ಹೋಗ್ಲಿ, ಹಗರಣಗಳು ಬಿಡಿ, ಅಭಿವೃದ್ಧಿ ಕಡೆ ಏನಾದ್ರೂ ಗಮನ ಕೊಡ್ತಿದಾರ ಅದು ಇಲ್ಲ. ಎಲ್ಲೋ ಒಂದ್ ಕಡೆ ಡಿ ಸಿಎಂ ಗಳು ಮಾಡ್ಬೇಕು ಅನ್ನೋದು ಅದೊಂದು ಕಿಚ್ಚು. ನಿನ್ನೆ ಎಲ್ಲೋ ಒಂದು ಸಿಎಂ ನ ಬದಲಾವಣೆ ಮಾಡ್ಬೇಕು ಅಂತ ಒಂದು ಸಭೆಯಲ್ಲಿ ಸ್ವಾಮೀಜಿ ಹೇಳಿಕೆ ಒಂದು ಬಂದಿದೆ. ಇದು ನೋಡ್ತಾ ಇದ್ರೆ ಕಾಂಗ್ರೆಸ್ ಈ ಕಳೆದ ಒಂದು ವರ್ಷದಿಂದ ಬರೀ ಗೊಂದಲಗಳಲ್ಲೇ ಮುಳುಗೋಗಿದೆ. ಅದು ಸ್ಕ್ಯಾಮ್ಗಳ ಮೇಲೆ ಸ್ಕ್ಯಾಮ್ಗಳು ಆಗ್ತಾ ಬರ್ತಾ ಇದೆ. ಮತ್ತೆ ಇವತ್ತಿನ ದಿವಸ ನೋಡಿದೆ ಬಿಜೆಪಿನವ್ರು ಇದ್ದಕ್ಕಿದ್ದಂಗೆ ಸಿಎಂ ರಾಜೀನಾಮೆ ಪಟ್ಟಿಡ್ದೆ ನೋಡಿದ್ರೆ, ನೀವು ಮಾತಾಡ್ಬೇಕು ನಮ್ಮ ಮಧ್ಯದಲ್ಲಿ ಮಾತಾಡಲ್ಲ, ನೀವು ಮಾತಾಡ್ಬೇಕಾದ್ರಲ್ಲ ಇದು ಯಾರ ಜನಕ್ಕೆಲ್ಲ ನಾವ್ ಹೇಳಿದ್ರೆ ಕೇಳಿಸ್ಕೊಳ್ಳಿ ಬಿಡಿ. ಈಗ ನೋಡಿ, ನಿನ್ನೆ ಎಲ್ಲೋ ಒಂದು ಸಿಎಂ ಬದಲಾವಣೆ ಕೂಗು ಎಲ್ಲಿಂದನೂ, ಅದು ಅದು ಒಂಥರ ಹೆಂಗ ಅಂತಂದ್ರೆ ಸ್ಟೇಜ್ ಮ್ಯಾನೇಜ್ ಅನ್ನೋ ತರನೇ ಇತ್ತು. ಯಾರ ಹೇಳ್ಕೊಟ್ಟು ಮಾಡ್ದಂಗೆ, ಯಾರ ಪರವಾಗ ಮಾಡ್ದಂಗೆ ಅಂತ. ಬಹುಶಃ ಇವತ್ತಿನ ಇವರು ಹೋರಾಟ ನೋಡ್ತಿದ್ರು, ಯಾರಿಗೋ ಯಾರ ಪರವಾಗ ಮಾಡ್ತಾ ಇದ್ದಂಗೆ ಕಾಣ್ತಾ ಇದೆ. ಅದು ಜನಕ್ಕೂ ಗೊತ್ತಾಗುತ್ತೆ, ಎಲ್ರಿಗೂ ಗೊತ್ತಾಗುತ್ತೆ ಅದು. ಯಾಕಂದ್ರೆ ನೋಡಿ, ನಿನ್ನೆ ಎಲ್ಲ ಮೊನ್ನೆ ಇವ್ರು ಏನು ಹೋರಾಟ ಮಾಡ್ತಿದ್ರು, ಎಮರ್ಜೆನ್ಸಿ ಬಗ್ಗೆ ಹೋರಾಟ ಮಾಡ್ತಿದ್ರು. 50 ವರ್ಷದಿಂದ ನಡೆದಿರೋದು ಹೌದು, ಅದೊಂದು ಕರಾಳ ದಿನ, ಎಲ್ಲರಿಗೂ ಗೊತ್ತಿರೋ ಮತ್ತೆ ಮಾತಾಡಬಾರ್ದು. ನಾನು ನಿಮ್ಗೆ ಕಾಂಗ್ರೆಸ್ ಮೈತ್ರಿ ಮಾಡ್ಕೊಂಡಿದ್ದಾರೆ, ಪಲ್ಟೂರಾಮ್ ನಿತೀಶ್ ಕುಮಾರ್ ಕಾಲ್ ಇಡ್ಕೊಂಡು ಅವ್ರು ಹೇಳ್ದ ಕೇಳ್ಕೊಂಡು ವಿಷಯಾಂತರ ಆಗೋದು. ಅವ್ರು ಮಾತಾಡ್ಬೇಕಾರೆ ಮಧ್ಯೆ ಮಾತಾಡುದ್ವಾ, ಸತ್ಯ ಹೋಗುತ್ತೆ ಅನ್ನೋ ಭಯ ಅವ್ರಿಗೆ, ಅದಕ್ಕೋಸ್ಕರ ಹಿಂಗ್ ಮಾತಾಡ್ತಾರೆ ಅಷ್ಟೇ. ಈ ಹಗರಣ ವಾಲ್ಮೀಕಿ ನಿಗಮದಲ್ಲಿ ನಡೆದಿರುವಂತಹ ಹಗರಣ, ಅಕೌಂಟ್ ಓಪನ್ ಆಗಿದ್ ಯಾವಾಗ, ಯಾರ್ಯಾರ ಖಾತೆಗೆ ವರ್ಗಾವಣೆ ಆಯ್ತು, ಯಾವ ದಿನಾಂಕದಂತ ವರ್ಗಾವಣೆ ಆಯ್ತು, ಬಿಜೆಪಿ ಅವರು ಎಲ್ಲವನ್ನು ಕೂಡ ಎಳೆ ಎಳೆ ಯಾಕೆ ಹೇಳಿದ್ರು. ಇಲ್ಲಿ ಹಗರಣ ನಡೆದಿರೋದು ನಿಜವಾ ಇಲ್ವಾ, ಒಪ್ಕೊಳ್ತೀರಾ ಇಲ್ವಾ?
ಹಗರಣ ನಡೆದಿದೆಯೋ ನಡೆದಿದೆಯೋ ಗೊತ್ತಿಲ್ಲ. ಒಂದ್ ನಿಮಿಷ, ಹಗರಣ ನಡೆದಿದೆಯೋ ನಡೆದಿದೆ ತನಿಖೆನಲ್ಲಿ ಗೊತ್ತಾಗುತ್ತೆ, ಅದು ಮುಂದೆ ಜನಗಳು ಮುಂದೆ ಇಡ್ತಾರೆ. ಬಿಜೆಪಿಯವರಿಗೆ ಈ ವಿಷಯದಲ್ಲಿ ಓಡಾಡ್ತಕ್ಕಂಥ ನೈತಿಕತೆ ಯಾಕಿಲ್ಲ ಅಂದರೆ, ಸಂತೋಷ್ ಅತ್ತಗೋಳ ಬಿಜೆದಾರ್ ಒಬ್ಬ ಮಂತ್ರಿ ಹೆಸರು ಬರ್ದಿಕ್ಕಿ ಇವರು ಬೊಮ್ಮಯ್ಯವ್ರು ರಾಜೀನಾಮೆ ಕೊಟ್ರ, ಬೊಮ್ಮಯ್ಯ ರಾಜೀನಾಮೆ ಕೊಟ್ಟರು, ಈಶ್ವರಪ್ಪ ರಾಜೀನಾಮೆ ಕೊಟ್ಟರು, ಕಾಂಗ್ರೆಸ್ಗೆ ಬೀದಿಗಿಳಿದು ಹೋರಾಟ ಮಾಡಿದ್ರಿಂದ ಬಿಜೆಪಿನವ್ರಿಗೆ ಹೋರಾಟದ ಮಾಡಿ ಅಧಿಕಾರ ಸಂಪಾದನೆ ಮಾಡ್ತಕ್ಕಂಥ, ಹೋರಾಟ ಮಾಡಿ ಅಧಿಕಾರ ಗಳಿಸ್ತಕ್ಕಂಥ ಆ ಸ್ಥಿತಿನಲ್ಲಿ ಅವರಿಲ್ಲ. ಒಂದು ಇಡೀ ದೇಶನೇ ನೋಡ್ತಿಲ್ರಿ, ವೈದ್ಯಕೀಯದಲ್ಲಿ ನಮ್ಮ ಡಾಕ್ಟರ್ ಸುಧಾಕರ್ ಅವ್ರು ಮಾಡಿರ್ತಕ್ಕಂಥ ಹಗರಣ ಇಡೀ ದೇಶನೇ ನೋಡ್ತಿಲ್ಲ. ಏನಾದ್ರು ಯಡಿಯೂರಪ್ಪನ ರಾಜೀನಾಮೆ ಕೊಟ್ರ, ಯಡಿಯೂರಪ್ಪನವರಿಂದ ರಾಜೀನಾಮೆ ಕೊಟ್ರ. ಇವತ್ತು ಇನ್ನೊಂದು ಮಾತು ಹೇಳ್ತಿದ್ರು, ಇಡೀ ಪಾಪ ನಮ್ಮ ಯುವಕರು ಪಾಪ ಒಂದು ಎಕ್ಸಾಮ್ ಬರೆದಿದ್ರು, ಪಿ ಎಸ್ ಐ ಹಗರಣ ಕಣ್ಮುಂದೆ ನಡೆದಿದೆ ಪಿಕ್ಚರು. ಇದಕ್ಕೆಲ್ಲ ಏನಾದ್ರು ಬಿಜೆಪಿನವ್ರು ಏನಾದ್ರು ರಾಜೀನಾಮೆ ಕೊಟ್ಟಿದ್ರು ಮುಖ್ಯಮಂತ್ರಿಗಳು ವಿಚಾರ, ಯಾಕಂದ್ರೆ ಅವಾಗಲೇ ಪಾಪ ನಮ್ಮ ಎ ಪಿ ವಕ್ತಾರು ಮಾಡೋದ್ರ ಮಧ್ಯೆ ಇವರು ಬಿಜೆಪಿ ಹೋಗ್ತಾರ ಅಡ್ಡ ಬರ್ತಿದ್ರು. ಅವ್ರಿಗೆ ಸತ್ಯ ಬೇಕಾಗಿಲ್ಲ, ಅವ್ರಿಗೇನು ಕರಾಳ ದಿನ, ಅವ್ರು ಯಾಕೆ ಕರಾಳ ದಿನ ಆಚರಣೆ ಮಾಡ್ತಾರೆ? ವಿಚಾರ ಏನಂದ್ರೆ, ಇವತ್ತು ಎಮರ್ಜೆನ್ಸಿ ಆಗಿರ್ಬೋದು, ಅದನ್ನೇನು ಕಾಂಗ್ರೆಸ್ ಅವ್ರು ಸಮರ್ಥನೆ ಮಾಡ್ಕೊಳ್ತಿಲ್ಲ. ಎಮರ್ಜೆನ್ಸಿ ಆದಾದ ನಂತರ ಈ ದೇಶದ ರಾಷ್ಟ್ರೀಕರಣ ಆಯ್ತು, ಬ್ಯಾಂಕ್ಗಳು, ಈ ರೈತರುಗಳಿಗೆ ಜಮೀನು ಸಾಕಾದಷ್ಟು ಸಿಕ್ತು, ಅದನ್ನ ಸಹಿಸ್ಕೊಳಕಾಗಿಲ್ಲ. ಎಲ್ಲಾ ಕಾಲಕ್ಕೂ ಸಹ ಅಯೋಧ್ಯದಂತ ಪ್ರದೇಶದಲ್ಲಿ ಇವತ್ತು ಬಿಜೆಪಿ ಅಯೋಧ್ಯದಲ್ಲಿ ಬಿಜೆಪಿ ನಿಜವಾಗ್ಲೂ ಏನಾದ್ರು ಸಾಮರ್ಥ್ಯ ಇದ್ರೆ ಅಯೋಧ್ಯೆ ಕಟ್ಟಿ ಸೋರ್ತಾ ಇದೆ. ಇಡೀ ದೇಶದಲ್ಲಿ ಒಬ್ಬ ಬಡವನ ಬೆವರು, ದಲಿತರ ಬೆವರು, ಮತ್ತೆ ರೈತರ ಬೆವರು ನಡೆಸಿಕೊಂಡು ದೇಶದಲ್ಲಿ ಲಕ್ಷಾಂತರ ಕೋಟಿ ವಸೂಲಿ ಮಾಡಿ ಶ್ರೀರಾಮ ಸೋರ್ತಾ ಇದೆಯಲ್ಲ. ಈ ದೇಶದ ಪ್ರಧಾನಮಂತ್ರಿ ನೈತಿಕ ಪ್ರಜೆಗಳು ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಲಿ ಅವರು. ರಾಮ ಮಂದಿರ ಸೋಲ್ತಾ ಇರೋ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಸರ್. ಸಾಂಸ್ಕೃತಿಕ ರಾಜಕಾರಿ ಒಬ್ಬ ಯಾರ ಪೂಜಾರಿ ಮಾಡ್ತಕ್ಕಂಥ ಪೂಜೆ ನೋಡಿ ಕ್ರೆಡಿಟ್ ತಳಕ್ ಹೋಗಿ ಇವತ್ತು ನೈತಿಕ ಕ್ರೆಡಿಟ್ ತಗೊಂಡು ಹೋಗಿ ಪೂಜೆ ಮಾಡಕ್ಕಾಗುತ್ತೆ ಶ್ರೀರಾಮ ಮಂದಿರನ? ಶ್ರೀರಾಮ ಮಂದಿರ ಸೋರ್ತಾ ಇದ್ದೆ, ರಾಜೀನಾಮೆ ಕೊಡಕ್ಕಾಗಲ್ಲ ನರೇಂದ್ರ ಮೋದಿ ಅವರು. ಶ್ರೀರಾಮಂತ ನೋಡ್ತಾ ಇದ್ದೆ. ಇವತ್ತು ಶ್ರೀರಾಮುಲು ಆರೋಗ್ಯ ಮಂತ್ರಿ ಆಗಿದ್ರು, ಶ್ರೀರಾಮದ ಒಂದು ಆರೋಗ್ಯ ಅವ್ರ ಮಂತ್ರಿ ಆಗಿದ್ರು. ಅವ್ರ ಯಾವ್ದೋ ಒಂದು ಯಾವ್ದೋ ಒಬ್ಬ ಅಧ್ಯಕ್ಷಕ್ಕೆ ಒಬ್ಬ ತಪ್ಪು ಮಾಡ್ಬಿಟ್ರ ಅವಾಗಿನ ಕಾಲದಲ್ಲಿ, ಇದೇ ಶ್ರೀರಾಮುಲು ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿದ್ರ? ಅಲ್ಲ ಸರ್, ಈ ಪ್ರಕರಣದಲ್ಲಿ ಓರ್ವ ಅಧಿಕಾರಿಯ ಜೀವ ಕಳ್ಕೊಂಡಿದ್ದಾರೆ ಸರ್, ಓರ್ವ ಅಧಿಕಾರಿ ಪ್ರಾಣ ಬಿಟ್ಟಿದ್ದಾರೆ ಸರ್. ಅಕ್ರಮದ ಬಗ್ಗೆ 6 ಪುಟಗಳ ಡೆತ್ ನೋಟ್ ಅನ್ನು ಅವ್ರು ಬರೆದಿಟ್ಟಿದ್ರು ಸರ್. ಈಗ ಅವರೆಲ್ಲಾದ್ರೂ ನಾಗೇಂದ್ರ ಹೆಸರು ಹೇಳಿದ್ರ, ಅಧಿಕೃತವಾಗಿ ನಾಗೇಂದ್ರ ಹೆಸರು ಹೇಳಿದ್ರ, ಅವರದೇ ಸಹಪಾಠಿಗಳು ಸರ್ಕಾರ ಯಾಕೆ ಅಧಿಕಾರಿಗಳ ಬಗ್ಗೆ ಕಾರಣ ಕೇಳ್ತ ದಯಮಾಡಿ ಕೇಳಿ. ನೈತಿಕ ಹೊಣೆ ಹೊತ್ತು ನಮ್ಗೆ ಕಾಂಗ್ರೆಸ್ನವ್ರಿಗೆ ಒಂಚೂರು ಇವತ್ತುವರೆಗೂ ನೈತಿಕತೆ ಕತೆ ಉಳಿಸ್ಕೊಂಡಿಲ್ಲ. ಬಿಜೆಪಿ ಇರ್ತಾರ, ಬಂಡತನ ಮಾಡಿಲ್ಲ ನಾವು. ಸಿ ಎಂ ಅವ್ರು ಕರೆದು ಇವತ್ತು ಜಾಸ್ತಿ ಆಗ್ತಿದೆಯಪ್ಪ ನಿಂದೇನಾದ್ರು ಹಗರಣ ಜಾಸ್ತಿ ಏನಾದ್ರೂ ನಿಮ್ಗೆ ಇದು ಸೂಚನೆ ಕೊಟ್ಟರು, ನಿಮ್ಮ ಹೆಸರು ಕೇಳಿ ಬರ್ತಾ ಇದೆ ಅಂತ. ಅವರು ನಾಗೇಂದ್ರ ಅವರು ಯಾರ ಮಾತನ್ನು ಕೇಳಿದಿರ, ಅವರಷ್ಟಕ್ಕೆ ಅವರೇ ರಾಜೀನಾಮೆ ಕೊಟ್ಟರು. ಬಿಜೆಪಿಯರಿಗೆ ಏನಾಗಿದೆ, ಎಂ ಪಿ ಚುನಾವಣೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಸೋತ್ ಸುಣವಾಗವರೆ ಆಕ್ಚುಲಿ 25 ಅದು 19 ಬಂದ ಅದು ಸಮ್ಮಿಶ್ರ, ಅದ್ರ ಅದ್ರ ಏನೋ 17 ಅಲ್ವಾ ಗೆದ್ದಿತ್ತು. ಈಗ ಇವರು ನರೇಂದ್ರ ಮೋದಿಗೆ ಕರ್ನಾಟಕ ರಾಜ್ಯದ ಬಿಜೆಪಿನವರು ನರೇಂದ್ರ ಮೋದಿ ಅವರಿಗೆ ಮಖ ತೋರ್ಸಕ್ಕೆ ಸಾಮರ್ಥ್ಯ ಇಲ್ಲ, ಮಖ ತೋರ್ಸಕ್ಕೆ ಫೇಸ್ ಇಲ್ಲ, ಯಾವುದೋ ಒಂದು ಜನಕ್ಕೆ ದಿಕ್ತಾರಿ ತೋಚ ಆದ್ರೆ ತನಿಖೆ ಆಗ್ಲಿ ರೀ, ತನಿಖೆ ಆಗ್ಲಿ. ತನಿಖೆಗೆ ಆಲ್ರೆಡಿ ರಾಜೀನಾಮೆ ಕೊಟ್ಟಿದೀವಿ, ಅದನ್ನ ಇಟ್ಕೊಂಡು ನೀವು ಎಷ್ಟು ರಾಜಕಾರಣ ಮಾಡ್ತೀರಾ? ಬಿಟ್ಕಾಯಿ ಹಗರಣ ಏನ್ರಿ, ಹಗರಣದ ಬಗ್ಗೆ ಏನಾದ್ರು ಬಿಜೆಪಿ ಇರತ್ರ ನಾವೇನಾದ್ರು ಕಲಿಬೇಕೇನ್ರಿ? 28 ಹಗರಣ ಇದೆ ಬೊಮ್ಮಯ್ಯರ ಕಾಲದಲ್ಲಿ, ಅವಾಗೆಲ್ಲ ಬೊಮ್ಮಯ್ಯ ರಾಜೀನಾಮೆ ಕೊಟ್ಟು ಮನೆಗಿದ್ರ? ಇವ್ರಿಗೆ ಯಾವ ನೈತಿಕತೆ ಇದೆ? ಸಿಎಂ ಒಬ್ಬ ಸಮಾಜವಾದಿ ಚಿಂತನೆ, ಒಬ್ಬ ಭ್ರಷ್ಟಾಚಾರ ರಹಿತವಾಗಿರ್ತಕ್ಕಂಥ ಆಡಳಿತ ಕೊಡ್ತಿರ್ತಕ್ಕಂಥ ಸಿದ್ದರಾಮಯ್ಯನವ್ರನ್ನ ಬಿಜೆಪಿನವರ ಮುಂದುವರೆದ ವ್ಯವಸ್ಥೆನಲ್ಲಿ ಅವ್ರನ್ನ ಸಹಿಸ್ಕೊಳಕಾಗ್ತಾ ಇಲ್ಲ. ಬಡ್ಜೆಟ್ಟು ಮಂಡನೆ ಮಾಡವ್ರೆ, ಒಬ್ಬ ಜನಪ್ರಿಯ ಮುಖ್ಯಮಂತ್ರಿ ಯಾವತ್ತು ಇವತ್ತಿನ ಕಾಲದಲ್ಲಿ ಇಡೀ ಮಾಧ್ಯಮದಲ್ಲಿ ನೀವೇ ವಿಶ್ಲೇಷಣೆ ಮಾಡಿ ಯಾವತ್ತಾದ್ರೂ ಸಿದ್ದರಾಮಯ್ಯನವರು ಭ್ರಷ್ಟಾಚಾರದ ಪರವಾಗಿ ನಿಂತಿದಾರ? ಅವರೊಬ್ಬ ಸಮಾಜವಾದಿ ಚಿಂತಕ, ಒಬ್ಬ ಸಾಮಾಜಿಕ ಅಧಿಕಾರ, ಅವ್ರನ್ನ ಸಹಿಸ್ಕೊಳಕಾಗ್ದಿರ ಬಿಜೆಪಿನವರು. ಎಲ್ಲೋ ಒಂದ್ ಕಡೆ ನರೇಂದ್ರ ಮೋದಿ ಮೆಚ್ಚಕ್ಕೋಸ್ಕರ ನೋಡಿ, ವಿರೋಧ ಪಕ್ಷದವ್ರು ಅಷ್ಟೇ, ಅವ್ರು ಏನಿದೆ ಯಾವತ್ತಾದ್ರು ಬಿಜೆಪಿನ ಕರ್ನಾಟಕ ರಾಜ್ಯದಲ್ಲಿ ಹೋರಾಟ ಮಾಡ್ಕೊಂಡು ರಾಜಕಾರಣ ಮಾಡಿದಾರ? ಯಾವತ್ತು ಮಾಡಿಲ್ಲ. ಅವರು ಜನಗಳ ಜೊತೆ, ಭಾವನೆಗಳ ಜೊತೆ, ಮತ್ತೆ ಇನ್ನೇನೋ ಒಂದ್ ಜೊತೆ ಆಟ ಆಡಬೇಕು, ಅಧಿಕಾರ ಸಂಯೋಗ ಮಾಡಬೇಕು. ಫಸ್ಟ್ ಅದಕ್ಕಿಂತ ಮೊದಲು ರಾಮ ಮಂದಿರ ಸೋರ್ತಾ ಇದ್ದೆ, ಯೋಗಿ ಆದಿತ್ಯನಾಥ್ ಕೈಗೆ ರಾಜೀನಾಮೆ ಕೊಡಿಸಿ, ನರೇಂದ್ರ ಮೋದಿ ಅವ್ರ ಕೈಗೆ ರಾಜೀನಾಮೆ ಕೊಡಿಸು, ಆಮೇಲೆ ನಮ್ಮನ್ನು ಕೇಳಲಿ ಅವರು. ಭ್ರಷ್ಟಾಚಾರ ಮಾಡಕ್ಕೆ ಹೋರಾಟ ಮಾಡ್ತಾರೆ. ಒಂದ್ ವಿಚಾರ ಸರ್, ಭ್ರಷ್ಟಾಚಾರ ಮಾಡಕ್ಕೆ ಅಲ್ಲರಿ, ಅಧಿಕಾರ ಸಂಪಾದನೆ ಮಾಡಕ್ಕೆ. ಒಂದ್ ನಿಮಿಷ,
ಇಲ್ಲಿ ಪ್ರಮುಖವಾಗಿ ನಾಗೇಂದ್ರ ಅವರು ರಾಜೀನಾಮೆಯನ್ನ ಕೊಟ್ಟರು. ನಾಗೇಂದ್ರ ಅವರ ರಾಜೀನಾಮೆಗೂ ಮುಂಚಿತವಾಗಿ ಆದಂತ ಬೆಳವಣಿಗೆಗಳು ನಿಮಗೂ ಕೂಡ ಗೊತ್ತಿದೆ, ಎಲ್ರಿಗೂ ಕೂಡ ಗೊತ್ತಿದೆ. ಆದ್ರೆ ನಾಗೇಂದ್ರ ಅವರನ್ನ ವಿಚಾರಣೆಗೆ ಒಳಪಡಿಸ್ತಾ ಇಲ್ಲ, ಯಾಕೆ ಏನು ಅಂತ ಪ್ರಶ್ನೆ. ನೋಡಿ, ಸರ್ಕಾರ ಹೆದರ್ಕೊಳ್ತಾ ಇದೆಯಾ ವಿಚಾರಣೆ ನಡೆಸೋಕೆ? ನೋಡಿ, ಇದರಲ್ಲಿ ಈ 187 ಕೋಟಿ ವ್ಯವಹಾರದಲ್ಲಿ ಇದರಲ್ಲಿ ಸಿಎಂ ಪಾಲ್ ಎಷ್ಟಿದೆ ಅಂತ ಕಾಂಗ್ರೆಸ್ ಅವ್ರು ಹೇಳಬೇಕು. ರಾಮ ಮಂದಿರ ಟ್ರಸ್ಟ್ ಆಯ್ತಾ, ಇದು ವಾಲ್ಮೀಕಿ ನಿಗಮ ಸರ್ಕಾರ ಪೂಜೆ ಮಾಡಬೇಕು, ಪೂಜಾರಿ ನೀವು ಪೂಜೆ ಬಿಡಿ, ನೀವು ಹೋಗಿ ಪೂಜೆ ಮಾಡಿ, ನೀವು ಹೋಗಿ ಪೂಜೆ ಮಾಡಿ, ನಿಮ್ಮನ್ನ ಪೂಜಾರಿ ನೇಮಿಸಿರ್ತಾರೆ ಟ್ರಸ್ಟರ್ ಮಾಡಿ, ಟ್ರಸ್ಟರ್ ಮಾಡಿ 187 ಕೋಟಿ ಇಲ್ಲಿ. ಇದು ಯಾಕೆ ಅವರನ್ನ ಇದಕ್ಕೆ ವಿಚಾರಣೆ ಇದು ಮಾಡ್ತಾ ಇಲ್ಲ ಅಂತಂದ್ರೆ, ಭ್ರಷ್ಟಾಚಾರಿನ ಇವರೆಲ್ಲ ಕಾಪಾಡ್ಕೋತಾ ಇದಾರೆ. ಈ 187 ಕೋಟಿ ಹಗರಣದಲ್ಲಿ ಸಿಂಹ ಪಾಲ್ ಇರೋದು ಯಾರದು? ಮುಖ್ಯಮಂತ್ರಿಗಳದು, ಆಮೇಲೆ ಡಿ ಕೆ ಶಿವಕುಮಾರ್ ಅವರು. ಅದಕ್ಕೇನೆ ಅವ್ರನ್ನ ಕಾಪಾಡ್ಕೋಬೇಕಲ್ಲ. ಸೊ ಅದರಿಂದ ಈ ನಾಗೇಂದ್ರ ಎಲ್ಲಿ ಬಾಯಿ ಬಿಟ್ಬಿಡ್ತಾರೋ ಅಂತ ಅವರನ್ನ ವಿಚಾರಣೆಗೆ ಇದು ಮಾಡ್ತಾ ಇಲ್ಲ. ಇವತ್ತು ನೋಡಿ, ಇಷ್ಟೆಲ್ಲ ಆಗ್ತಾ ಇದೆಯಲ್ಲ, ಈ ನಾನು ಹೇಳ್ದಂಗೆ ಅವಾಗ ಹೇಳ್ದಂಗೆ ಎಲ್ಲಾನು ಮಾರ್ಚ್ ಕೊನೆಯ ವಾರದಲ್ಲೇ ಎಲ್ಲಾನು ಹಗರಣ ಆಗಿದೆ ಜಾಸ್ತಿ ಹೇಳ. ನೀವು ಮಾಧ್ಯಮದಲ್ಲೂ ಹಾಕಿದಿರಾ ಇದು? ನಾನೇನು ನಾವು ಬಿಜೆಪಿ ಅವ್ರು ಹುಟ್ಟಿಸ್ಕೊಂಡು ಹೇಳ್ತಾ ಇಲ್ಲ, ಎಲ್ಲ ಮಾಧ್ಯಮದಲ್ಲಿದೆ ಇದು. ಆಯ್ತಾ, ಈ March 5-30 ಆಯ್ತಾ, ಎಷ್ಟು 15 ಕಂಪನಿಗಳಿಗೆ ಟ್ರಾನ್ಸ್ಫರ್ ಮಾಡ್ತದೆ 5-6 ಕೋಟಿ ವರ್ಗುನು. ಆಯ್ತಾ, March 30 8 ವೈಯಕ್ತಿಕ ಖಾತೆಗಳಿಗೆ 40 ಕೋಟಿ ಟ್ರಾನ್ಸ್ಫರ್ ಮಾಡ್ತಾರೆ. ಇದೆಲ್ಲ ಯಾರಿಗೆ ಬೇಕಾಗಿತ್ತು, ಯಾವ್ಯಾವ ಅಕೌಂಟ್ ಹೋಗಿದೆ, ಇದಕ್ಕೆಲ್ಲ ಲೆಕ್ಕನೇ ಇಲ್ವಾ? ವಾಲ್ಮೀಕಿ ನಿಗಮದಿಂದ ಯಾಕೆ ಹೋಗ್ಬೇಕಾಯ್ತು ಇದು ಸರ್? ಇದೆಲ್ಲ ದುಡ್ಡು ಪರಿಶಿಷ್ಟ ಜಾತಿ ಆ ಪಂಗಡಕ್ಕೆ ಸೇರಿದಂತ ದುಡ್ಡು, ಜನಗಳಿಗೆ ಸೇರ್ಬೇಕಂತ ದುಡ್ಡು, ಇವ್ರ ಪರ್ಸನಲ್ ಖಾತೆಗೆ ಯಾಕೆ ಹೋಗ್ತಾ ಇದೆ? ಇದು ಎಲ್ಲಾನು ಫೇಕ್ ಅಕೌಂಟ್ ಎಲ್ಲ ಓಪನ್ ಮಾಡಿ, ಫೇಕ್ ಅಕೌಂಟ್ ಎಲ್ಲ ಓಪನ್ ಮಾಡಿ ಅಲ್ಲಿ ಟ್ರಾನ್ಸ್ಫರ್ ಮಾಡಿ, ಒಂದು ಯಕಶ್ಚಿತ್ ಒಂದು ಮದ್ಯದ ಅಂಗಡಿಯಿಂದ ದುಡ್ಡು ಟ್ರಾನ್ಸ್ಫರ್ ಮಾಡಿ ದುಡ್ಡು ಡ್ರಾ ಮಾಡಿದ್ದಾರೆ. ಚಿನ್ನದ ಅಂಗಡಿ ಹೆಸರು ಕೂಡ ಕೇಳಬಹುದು. ಆಮೇಲೆ ಇಲ್ಲ, ನಾನು ಇದ್ರೆ ನಾವು ಸರ್ ನಾವು ಫುಲ್ ಡೀಟೇಲ್ ರಿಸರ್ಚ್ ಮಾಡಿದೀವಿ. ಆಮೇಲೆ ನೋಡಿ, ವಾಲ್ಮೀಕಿ ಕೇಸ್ 1.79 ಕೋಟಿ ರೂಪಾಯಿ ನಗದು, ಆಮೇಲೆ 277 ಗ್ರಾಂ ಚಿನ್ನ ಇದನ್ನು ಜಪ್ತಿ ಮಾಡಿದ್ದಾರೆ. ಇದೆಲ್ಲ ನಾವು ಪಬ್ಲಿಕ್ ಡೊಮೈನ್ ಅಲ್ಲಿ ಇರುವಂತ ಇದು, ನಾವು ಯಾರು ಇದೆಲ್ಲ ಅವ್ಯವಹಾರದಲ್ಲಿ ಬಂದಂತ ವಿಷಯಗಳಿದು. ಇದನ್ನ ನೋಡ್ತು ಅಂತಂದ್ರೆ ಈ ನಮ್ಮ ಮುಂದೆ ಹೇಳ್ದಂಗೆ ಪ್ರತಿ ಕಾರ್ಯಕ್ರಮದಲ್ಲೂ ಈ ಭ್ರಷ್ಟಾಚಾರ ಬಂದಾಗ ನಾ ಹೇಳ್ತಾನೆ ಇರ್ತೇನೆ. ಭ್ರಷ್ಟಾಚಾರ ಅಂತಂದ್ರೆ ಕಾಂಗ್ರೆಸ್, ಕಾಂಗ್ರೆಸ್ ಅಂದ್ರೆ ಭ್ರಷ್ಟಾಚಾರ, ಇದೊಂಥರ ಎರಡೂ ಒಂದೇ ಸಮನಾಗಿ ಹೋಗಂತ ಯಾರನ್ನ ಕಾಪಾಡ್ತಾ ಇದ್ದಾರೆ? ಯಾರೋ 3-4 ಜನ ಕಾಪಾಡೋಕೆ. ಆಮೇಲೆ ಈ ದುಡ್ಡೆಲ್ಲ ಏನೇನ್ ಬಂದಿದೆಯೋ ಇಷ್ಟೊಂದು ಎಲೆಕ್ಷನ್ಗೆ ಚುನಾವಣೆಗೆ ಬಳಸ್ಕೊಂಡ್ಬಿಟ್ಟಿದ್ದಾರೆ. ವಿಚಾರವಾಗಿ ಮುಂದಿನ ಹಂತದಲ್ಲಿ ಮಾಹಿತಿಯನ್ನು ಪಡಿತಾ ಹೋಗ್ತೀನಿ. ಎಸ್ ಆಪ್ನವರ ಬಳಿ ಕೇಳ್ತೀನಿ. ಇವತ್ತು ಆರೋಷಕ್ ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟರು, ಇದರಲ್ಲಿ 20% ಪಾಲ್ ಮಾತ್ರ ನಾಗೇಂದ್ರ ಅವರದು, ಇನ್ನು 80% ಪಾಲು ಬೇರೆ ಅವ್ರದ್ದಿದೆ, ಅದರಲ್ಲಿ ಮುಖ್ಯಮಂತ್ರಿಗಳನ್ನು ಇನ್ಕ್ಲೂಡ್ ಮಾಡ್ಕೊಂಡು ಹೇಳ್ಕೊಂಡ್ರು. ನಿಜಾನ ಇದು ಅಂತೇಳಿ ಅದು ಎಷ್ಟು ಪರ್ಸೆಂಟೇಜ್ ಯಾರಿಗೋಗಿದೆ ಅನ್ನೋ ಮಾಹಿತಿ ಅವ್ರಿಗಿದ್ರೆ ಅವರೇ ಬಹಿರಂಗ ಪಡಿಸಲಿ. ಬಟ್ ಇನ್ನೊಂದು, ಇವ್ ಕಾಂಗ್ರೆಸ್ ಹೋಗ್ತಾರ, ಇದು ಹಗರಣ ಆಗಿದ್ರೆ ತನಿಖೆ ಆಗುತ್ತೆ ಅಂತ ಹೇಳಿ ಮೇಲ್ನೋಟಕ್ಕೆ ಕಾಣ್ತಾ ಇದೆ ಹಗರಣ ಆಗಿರೋದು. 187 ಕೋಟಿ ಅದು ಫಲಾನುಭವಿಗಳಿಗೆ ಅಥವಾ ಜಿಲ್ಲಾ ಕೇಂದ್ರಗಳಿಗೆ ಹೋಗ್ಬೇಕಾಗಿರೋಂತ ಹಣ ಬೇರೆ ರಾಜ್ಯಕ್ಕೆ ಹೋಗಿದೆ ಅಂದ್ರೆ ಯಾವುದೇ ಕಾರಣಕ್ಕೂ ಬೇರೆ ರಾಜ್ಯಕ್ಕೆ ಹೋಗೋ ಅವಕಾಶ ಇಲ್ಲ, ಆದ್ರೆ ಹೋಗಿದೆ ಅಂತಂದ್ರೆ ಅದ್ ಮೇಲ್ನೋಟಕ್ಕೆ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಗೊತ್ತಾಗಿದೆ ಇಲ್ಲಿ ಹಗರಣ ಆಗಿದೆ ಅಂತ ಹೇಳಿ ಹಗರಣಗಳು ಸರ್ಮಾಲೆ ಹಂಗೆ ಆಗ್ತಾ ಇದಾವೆ ನಾವು ನೋಡ್ತಾ ಬಂದಿದೀವಿ. ಮತ್ತೆ ಇನ್ನೊಂದು, ಇದ್ರ ಬಗ್ಗೆ ತನಿಖೆ ಎಲ್ಲಿವರೆಗೂ ಬಂದಿದೆ ಅನ್ನೋ ಮಾಹಿತಿ ಯಾರಿಗೂ ಇಲ್ಲ ಇದೆ ಸದ್ಯಕ್ಕೆ. ಮತ್ತೆ ಇನ್ನೊಂದು ಏನಂತಂದ್ರೆ ಇಲ್ಲಿ ಗಮನಿಸಬೇಕಾದ ಅಂಶ, ಇವರು ಸಿಬಿಐ ತನಿಖೆಗೆ ಬೇಕು ಅಂತ ಒತ್ತಾಯ ಮಾಡ್ತಾ ಇದಾರೆ, SIT ತನಿಖೆ ಈಗಾಗಲೇ ಶುರುವಾಗಿದೆ. ಬ್ಯಾಂಕ್
ಬ್ಯಾಂಕ್ನವರೇ ಸಿಬಿಐ ತನಿಖೆ ಮಾಡಿ ಅಂತ ಒಂದು ಲೆಟರ್ ಬರೆದಿದ್ದಾರೆ. ಆ ಬ್ಯಾಂಕ್ನವರೇನೆ ಅವರು ಆಕ್ಷನ್ ತಗೋಬೇಕು ಅಂತ ಹೇಳಿ, ಅದ್ರ ಮೇಲೆ ಸಿಬಿಐ ಏನ್ ಆಕ್ಷನ್ ತಗೊಂಡಿದೆ ಅನ್ನೋ ಮಾಹಿತಿ ಇದುವರೆಗೂ ಯಾರು ಇಲ್ಲ. ಸಿಬಿಐ ಅದ್ರ ಮಾಹಿತಿ ಕೊಟ್ಟಿಲ್ಲ. ಮತ್ತೆ ಇವತ್ತಿನ ದಿವಸ ಸಿಎಂ ಅದ್ರ ಬಗ್ಗೆ ಜಾನಮೌನ ವಹಿಸಿದ್ದಾರೆ, ಯಾಕಂದ್ರೆ ಅವ್ರಿಗೆ ಅವ್ರದೇ ಆದ ಸಮಸ್ಯೆಗಳು ಸಾಕಷ್ಟು ಇದಾವೆ. ಎಲ್ಲೋ ಒಂದ್ ಕಡೆ ಈ ಸರ್ಕಾರ ಜನರ ಸಮಸ್ಯೆಗಳನ್ನ ಆಗ್ಲಿ ಅಥವಾ ರಾಜ್ಯದ ಅಭಿವೃದ್ಧಿಗೆ ಆಗ್ಲಿ ಅದ್ರ ಬಗ್ಗೆ ಗಮನ ಹರಿಸದೆ ಬರೀ ಎಲ್ಲೋ ಒಂದ್ ಕಡೆ ತಮ್ಮ ಸರ್ಕಾರ ಉಳಿಸ್ಕೊಳ್ಳೋದು, ತಮ್ಮ ಖಜಾನೆ ತುಂಬಿಸ್ಕೊಳ್ಳೋದು ಕಡೆನೆ ಗಮನ ಹರಿಸ್ತಿದೆ ಹೊರತು ರಾಜ್ಯ ಜನದ ಬಗ್ಗೆ ಏನು ಕಾಳಜಿ ವಹಿಸ್ತಾ ಇಲ್ಲ. ಮತ್ತೆ ಇದೇ ತರ ನೋಡಿ, ರೈತ ಸೇವಾ ಕೇಂದ್ರದಲ್ಲಿ ಸೇವಾ ಶುಲ್ಕದಲ್ಲೂ ಕೂಡ ಹಗರಣ ನಡೆದಿದೆ, ಅದೆಲ್ಲರ ಮಾಹಿತಿ ಇದೆ. ಅದು ಬಾಲಭವನದಲ್ಲಿ ಹಗರಣ ಆಗಿದೆ. ಮತ್ತೆ ಎಷ್ಟೇ ಹಗರಣದಲ್ಲಿ ಈ ಬಡವರು ಅವ್ರ ಶೋಷಿತ ವರ್ಗ ಅವ್ರನ್ನ ಮೇಲೆತ್ತಲಿಕ್ಕೆ ಅಂತ ಹೇಳ್ಬಿಟ್ಟು ಒಂದು ಆಗಿರೋಂತ ಒಂದು ಇದು. ಆದ್ರೆ ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ, ಒಂದು ಮಾಹಿತಿ ಕೊಡ್ತೀನಿ ನೋಡಿ. ಈಗ ಎಸ್ಸಿ ಎಸ್ಟಿ ಮಕ್ಕಳಿಗೆ ಪಿ ಯು ಸಿ ಪಾಸ್ ಆಗಿರೋ ಮಕ್ಕಳಿಗೆ ಪ್ರೈಸ್ ಮನಿ ಅಂತ ಹೇಳ್ಬಿಟ್ಟು 20,000 ಕೊಡ್ತಾರೆ ಪಿ ಯು ಸಿ ಮಕ್ಕಳಿಗೆ. ಕಳೆದ ವರ್ಷ ಪಾಸ್ ಆಗಿರೋ ಮಕ್ಕಳಿಗೆ ಇದುವರೆಗೂ ಅದ್ರ ಪ್ರೈಸ್ ಮನಿ ಬಂದಿಲ್ಲ. ಎಸ್ಟಿ ಮಕ್ಕಳಿಗೆ ಸ್ಕಾಲರ್ಶಿಪ್ ಬಂದಿಲ್ಲ ಕಳೆದ ಅಕಾಡೆಮಿಕ್ ಇಯರ್ ಅಲ್ಲಿ ಆಗಿರೋರಿಗೆ. ಅಂದ್ರೆ ಇವ್ರ ಸರ್ಕಾರ ಜನಗಳ ಬಗ್ಗೆ ಎಷ್ಟು ಕಾಳಜಿ ಇದೆ ಅನ್ನೋದು ಇಲ್ಲೇ ತೋರಿಸ್ತಾ ಇದೆ. ಸ್ಕಾಲರ್ಶಿಪ್ ಹೋಗಿಲ್ಲ, ಪ್ರೈಸ್ ಮನಿ ಹೋಗಿಲ್ಲ. ಆದ್ರೆ ಎಸ್ಟಿ ಮಕ್ಕಳಿಗೋಸ್ಕರ, ಎಸ್ಟಿ ಸಮುದಾಯಕ್ಕೋಸ್ಕರ ಮೀಸಲಾಗಿರೋ ಹಣನ ಇವ್ರು ಎಲ್ಲಿಗೆ ಬೇಕಂದ್ರೆ ಅಲ್ಲಿ ಇವ್ರು ಇಚ್ಛಾನುಸಾರ ವರ್ಗಾವಣೆ ಮಾಡಿಕೊಂಡು ದರೋಡೆ ಮಾಡ್ತಾ ಇದ್ದಾರೆ. ಅದು ಜನ ಗಮನಿಸ್ತಾ ಇದ್ದಾರೆ. ಇದು ಈ ಒಂದು ಹಗರಣದ ತಾರ್ಕಿಕ ಅಂತ್ಯ ಆದಷ್ಟು ಬೇಗ ಕಾಣಬೇಕು. ಇದು ಹಿಂಗೆ ನಡ್ಕೊಂಡು ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು 5 ವರ್ಷ ನಡ್ಸ್ಕೊಂಡೋಗಿ ಸರ್ಕಾರ ಮುಗಿದ್ರೆ ಏನು ಪ್ರಯೋಜನ ಆಗಲ್ಲ. ಆದಷ್ಟು ಬೇಗ ಇದ್ರೆ ತನಿಖೆ ಆಗಿ ತಪ್ಪಿಸೋದಕ್ಕೆ ಶಿಕ್ಷೆ ಆಗಬೇಕು ಅಂತ ನಾವು ಆಗ್ರಹ ಪಡಿಸ್ತೀವಿ. ಎಸ್, ಒಂದ್ ಕಡೆಯಲ್ಲಿ ಗಮನಿಸ್ತಾ ಇದ್ವಿ ವೀಕ್ಷಕರೇ, ವಾಲ್ಮೀಕಿ ನಿಗಮದಲ್ಲಿ ನಡೆದಿರುವಂತ ಅಕ್ರಮಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ನವರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಪ್ರಕರಣದಲ್ಲಿ 11 ಆರೋಪಿಗಳನ್ನ ಬಂಧಿಸಿ ವಿಚಾರಣೆಯನ್ನ. ವಾಲ್ಮೀಕಿ ನಿಗಮದಲ್ಲಿ ನಡೆದಂತ ಹಗರಣದ ಕುರಿತಂತೆ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ. ಬರೀ ರಾಜ್ಯದಲ್ಲಿ ಮಾತ್ರ ಅಲ್ಲ, ದೇಶ ಮಟ್ಟದಲ್ಲೂ ಕೂಡ ಇದೇ ವಿಚಾರವಾಗಿ ಚರ್ಚೆ ಆಗ್ತಾ ಇದೆ. ಓರ್ವ ಸಚಿವರು ಕೂಡ ಈಗಾಗಲೇ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಪ್ರಮುಖವಾಗಿ ಚರ್ಚೆಯನ್ನ ಇದೇ ವಿಚಾರದ ಕುರಿತು ನಡೆಸ್ತಾ ಇದ್ವಿ. ನಾನು ಕಾಂಗ್ರೆಸ್ನವರ ಬಳಿ ಕೇಳುವಂತ ಪ್ರಶ್ನೆ ಇದೆ, ಸಿಐಡಿ ತನಿಖೆ ಮೇಲೆ ಯಾಕೆ ಸರ್ ಈ ಬಿಜೆಪಿಯವರಿಗೆ ಭರವಸೆ ಇಲ್ಲ, ಸಿಎಂ ರಾಜೀನಾಮೆಯನ್ನು ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಒಂದ್ ಕಡೆಯಲ್ಲಿ ನಾವು ಮೇಲ್ನೋಟಕ್ಕೆ ಗಮನಿಸ್ತಾ ಹೋಗೋದಾದ್ರೆ ಈಗಾಗಲೇ ನಾಗೇಂದ್ರ ಅವರಿಗೆ ನೋಟಿಸ್ ಅನ್ನ ಕೊಟ್ಟಿಲ್ಲ, ವಿಚಾರಣೆ ಕರೆದಿಲ್ಲ. ನಾನಾಗಲೇ ಅವ್ರಿಗೆ ಕೇಳಿದೆ ಯಾಕೆ ನಾಗೇಂದ್ರ ಅವರನ್ನು ಕಂಡ್ರೆ ಸರ್ಕಾರಕ್ಕೆ ಭಯ ಇದೆಯಾ ಅಂತೇಳಿ. ಕರೆದು ವಿಚಾರಣೆಯನ್ನು ನಡೆಸ್ಬೋದಲ್ವಾ ಸರ್, ಅವ್ರ ಮೇಲೆ ಆರೋಪ ಕೇಳಿ ಬಂದಿದೆ. ಇನ್ನೊಂದು ಕಡೆಯಲ್ಲಿ ದೊಡ್ಡ ಮಟ್ಟದ ಹಗರಣ ಕೂಡ ನಡೆದು ಹೋಗಿದೆ, ನಡೆಸ್ಬೋದಲ್ವ ತನಿಖೆ ಅಂತೇಳಿ. ಸರಿಗ, ಈ ದೇಶದ ನೆಲದ ಕಾನೂನು ಅಡಿನಲ್ಲಿ ಎಲ್ಲರೂ ಜೀವನ ಮಾಡಬೇಕು, ಸರ್ಕಾರನ ಅದರಲ್ಲೇ ನಡೆಸಬೇಕು. ನಾಗೇಂದ್ರ ಅವ್ರ ಪಾತ್ರ ಏನಾದ್ರು ಇದರಲ್ಲಿ ಇದೆಯಾ ಅಂದ್ರೆ, ರಾಜೀನಾಮೆ ಕೊಡೋದು ನೈತಿಕವಾಗಿ ನಮ್ದು ಕಾಂಗ್ರೆಸ್ನವರು, ನೀವು ಹಿಂದಿನ ಇತಿಹಾಸದಲ್ಲೂ ನೋಡಿ, ಹಿಂದಿನ ಇತಿಹಾಸನು ನಮ್ಮ ಕಾಂಗ್ರೆಸ್ ಸರ್ಕಾರದ ಇತಿಹಾಸಗಳನ್ನೆಲ್ಲ ಒಂದ್ ಸ್ವಲ್ಪ ಗಮನ ಇಟ್ಟು ನೋಡಿ ಸರ್. ಆರೋಪ ಸಾಬೀತಾಗೋಕ್ಕಿಂತ ಮುಂಚೆ ಹಿಂದೆ ಬಿಜೆಪಿಯಲ್ಲೂ ಕೂಡ ರಾಜೀನಾಮೆಯನ್ನು ಕೊಟ್ಟವರಿದ್ದಾರೆ ಸರ್. ಈಶ್ವರಪ್ಪನವರು ಕೊಟ್ಟಿದ್ದಾರೆ ಸರ್, ಈಶ್ವರಪ್ಪನ ರಮೇಶ್ ಜಾರಕಿಹೊಳಿ ಅವರು ಕೊಟ್ಟಿದ್ದಾರೆ. ಈಶ್ವರಪ್ಪ ರಾಜೀನಾಮೆ ಇದರಲ್ಲ, ರಮೇಶ್ ಜಾರಕಿಹೊಳಿ ಅವ್ರ ಬಗ್ಗೆ ಹೇಳದೆ ಬೇಡ ಬಿಡಿ, ಆ ಜಗ ಜಾಹೀರು. ಈಶ್ವರಪ್ಪನವ್ರು ಎಷ್ಟು ಬಂಡತನ ಮಾಡಿದ್ರು ರಾಜೀನಾಮೆ ಕೊಡುವ, ನೀವು ನೋಡಿದ್ರ? ಎರಡು ದಿವಸ ಅವರು ನಾಗೇಂದ್ರ ಎಷ್ಟು ದಿವಸ ತಗೊಂಡ್ರು ಸರ್? ಅಮಿತ್ ಶಾ ಆತ್ಮಹತ್ಯೆ ಮಾಡ್ಕೊಂಡಿದ್ದು 26ನೇ ತಾರೀಕು ಸರ್. ಅಮಿತ್ ಶಾ ಅವರ ಡೈರೆಕ್ಷನ್ ಆಧಾರದ ಮೇಲೆ ರಾಜೀನಾಮೆ ಕೊಟ್ಟರು ಈಶ್ವರಪ್ಪನವರು. ಕರ್ನಾಟಕ ರಾಜ್ಯದಲ್ಲಿ ಅವತ್ತು ವಿರೋಧ ಪಕ್ಷವಾಗಿ ನಾವು ಜನಗಳ ಮನಸ್ಸಲ್ಲಿ ಆಲ್ರೆಡಿ ಉಳಿದಿದ್ದೋ, ನಾವು ಹೋರಾಟ ಮಾಡಿದೋ. ಅವರು ಹೋರಾಟ ಮಾಡಿದ್ರು ಸಹ ಲಾಸ್ಟ್ಗೆ ಎಂಥ ಪರಿಸ್ಥಿತಿ ಆಯಿತು, ಅವರಿಬ್ರು ಯಡಿಯೂರಪ್ಪನವರು ಈಶ್ವರಪ್ಪನವರಲ್ಲೇ ತಿಕ್ಕಾಟ. ನೀವೊಂದು ವಿಚಾರ ಏನು ಹೇಳ್ತಿರೋದೇನೆಂದ್ರೆ, ನಾಗೇಂದ್ರ ಅವರು ಈ ವಿಚಾರ ಹೇಳ್ತಾ ಇದ್ರಿ, ನಾಗೇಂದ್ರ ಅವರು ತನಿಖೆ ಮಾಡಿ, ನಾಗೇಂದ್ರ ಅವ್ರ ಪಾತ್ರ ಆಯ್ತು ಅಂತ ಹೇಳ್ಬಿಟ್ಟು ಆ ತನಿಖೆಯಲ್ಲಿ ಸಾಬೀತಾಗಲಿ. ಸಹಜವಾಗಿ ಅವ್ರ ವಿಚಾರಣೆಗೂ ಕರೀತಾರೆ, ಶಿಕ್ಷೆನೂ ಒಳಪಡಿಸ್ತಾರೆ. ಅದಕ್ಕೆ ಯಾಕೆ ಬಿಜೆಪಿನವ್ರಿಗೆ ಆತಂಕ ಸರ್? ಓರ್ವ ಸಚಿವ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ, ಅವ್ರ ಮೇಲೆ ಆರೋಪ ಕೇಳಿ ಬಂದಿದೆ, ಅವ್ರನ್ನ ಕರೆದು ವಿಚಾರಣೆ ಮಾಡೋದ್ರಲ್ಲಿ ತಪ್ಪೇನಿದೆ ಸರ್? ಅರೆಸ್ಟ್ ಮಾಡಿ ಅಂತ ಎಲ್ಲೂ ಹೇಳಿಲ್ಲ ಸರ್. ವಿಚಾರಣೆ ಮಾಡಬಹುದಲ್ಲ ಸರ್? ಕಾನೂನಲ್ಲಿ ಆರೋಪಿ ಬೇರೆ ಅಪರಾಧಿ ಬೇರೆ. ಖಂಡಿತ ಖಂಡಿತ, ಇಲ್ಲಿ ಆರೋಪಿ ಅಂತಾನೂ ಹೇಳಿಲ್ಲ ಸರ್, ವಿಚಾರಣೆ ಕರೀರಿ. ವಿಚಾರಣೆಗ ಆ ಸಂಸ್ಥೆ ಏನ್ ಮಾಡಿದಾರಲ್ಲ, ಎಸ್ ಐ ಟಿ ತಮಗೆ ಏನಾದ್ರು ಅವಶ್ಯಕತೆ ಇರ್ತದೆ, ಬಿಜೆಪಿನವ್ರು ಹೇಳಿದ ತಕ್ಷಣ ವಿಚಾರಣೆ ಕರಿಬೇಕಂತ ಏನಿಲ್ಲ. ಎಸ್ ಐ ಟಿನವರಿಗೆ ನಾಗೇಂದ್ರ ಅವ್ರ ವಿಚಾರಣೆ ಬರಬೇಕು ಅಂತ ಅವ್ರಿಗೆ ಏನಾದ್ರು ಆ ತನಿಖೆನಲ್ಲಿ ಒಳಪಟ್ರೆ ಬೆಳಗ್ಗೆ ಕರೀತಾರೆ ವಿಚಾರಣೆನ. ಅದನ್ನೇನು ಬಿಜೆಪಿನವ್ರು ಹೇಳಬೇಕಾಗಿಲ್ಲ, ಅವಾಗಲೇ ಹೇಳ್ತಿದ್ರು ಭ್ರಷ್ಟಾಚಾರದ ಕೂಪ, ಭ್ರಷ್ಟಾಚಾರದ ಕೂಪ ಅಂತ. 11 ಜನನ ಭ್ರಷ್ಟಾಚಾರ ಮಾಡಿರೋದನ್ನ ವಾಷಿಂಗ್ ಪೌಡರ್ ನಿರ್ಮಾಣ ಮಾಡಿರೋ ಸರ್ ಈ ದೇಶದಲ್ಲಿ ಬಿಜೆಪಿನವರು. 1,000 ಕೋಟಿ ಅಲ್ಲ, ಒಬ್ಬೊಬ್ಬರ ಮೇಲೂ ಸಹ 1,000 ಕೋಟಿ ಹಗರಣ.
ಸಾವಿರಾರು ಕೋಟಿ ಹಗರಣ. ಇವತ್ತು ಬಿಜೆಪಿನವರು ಬರೋ ಇದೇ ಮಾಡಿ. ಈಗ ಇದು ವಿಚಾರ ಏನಂದ್ರೆ ನಿಮ್ಮ ಬಿಜೆಪಿನವರಿಗೆ ವಾಷಿಂಗ್ ಪೌಡರ್ ನಿರ್ಮಾಣ ಹೇಳಿದಾರಲ್ಲ, ಯಾವ್ದು ನಿಲ್ಸಿಬಿಟ್ಟಿದೀವಿ. ಮಹಾರಾಷ್ಟ್ರದ ರಾಜಕಾರಣಿಗಳನ್ನ ಎಷ್ಟು ಜನ ಎಂಕ್ವೈರಿ ಮಾಡಿ ಎಷ್ಟು ಜನ ಕರ್ಕೊಂಡಿದ್ದೀರಿ? ಅದಾದಾದ್ಮೇಲೆ ಯಾವ್ದು ವಿಚಾರಣೆ ನಿಲ್ಸಿದೀವಿ ಹೇಳಿ. ಅಲ್ಲ, ವಿಚಾರಣೆ ನಿಲ್ಸಿರೋದಲ್ಲ, ಪನಿಷ್ಮೆಂಟ್ ಎಷ್ಟಾಗಿದೆ ದೇಶದಲ್ಲಿ ಸರ್. ಒಂದೇ ಒಂದು ದೇಶದ ಇತಿಹಾಸದಲ್ಲಿ ಯಾರಾದ್ರೂ ಬಿಜೆಪಿ ಅವ್ರ ಮೇಲೆ ಸರ್, ಬಿಜೆಪಿ ಅವ್ರ ಮೇಲೆ, ಒಬ್ಬ ರಾಜಕಾರಣಿ ಮೇಲೆ, ಒಬ್ಬ ಬಿಜೆಪಿ ಸಪೋರ್ಟ್ ಮಾಡ್ತಕ್ಕಂಥ ಇಂಡಸ್ಟ್ರೀಸ್ ಮೇಲೆ ಯಾರ ಮೇಲಾದ್ರೂ ಏನಾದ್ರೂ ಒಂದು ತನಿಖೆ ಆಗಿದೆ ಸರ್ ಬಿಜೆಪಿ ಸರ್ಕಾರದಲ್ಲಿ? ಇವತ್ತು ಬಿಜೆಪಿನಲ್ಲಿ ಏನಾಗಿದ್ದಾರೆ, ಬಿಜೆಪಿ ಫಂಡ್ ಯಾರು ಕೊಟ್ಟಿದ್ದಾರೆ? ಪರೋಕ್ಷವಾಗಿ ಅವರಿಂದ ರಿಲೀಸ್ ಮಾಡಿಸ್ಕೊಂಡವ್ರು ಬಿಜೆಪಿ ಫಂಡು. ಬಿಜೆಪಿನವ್ರು ಯಾರ್ಯಾರು ಇಂಡಸ್ಟ್ರೀಸ್ ಇದಾರಲ್ಲ, ಯಾರ್ಯಾರ ಮೇಲೆ ದಾಳಿ ಮಾಡಿದ್ರು ಸರ್? ನಾಗೇಂದ್ರ ಅವ್ರನ್ನ ಕರೀಲಿಲ್ಲ, ಯಾಕೆ ವಿಚಾರಣೆ ಕರೀಲಿಲ್ಲ ಸರ್? ನಾಗೇಂದ್ರ ಒಂದು ನಿಮಿಷ ಸರ್, ನನಗೊಬ್ಬರು ವೆಂಕಟೇಶನ್ ಬೇರೆ ಒಬ್ರು ಇಲ್ಲ, ನಾಗರಾಜ್ ಬೇರೆ ಇಲ್ಲ, ಇಲ್ಲ ಇನ್ನು ಕುತ್ರ ಬೇರೆ ಇಲ್ಲ, ನೆಲದ ಕಾನೂನು ಎಲ್ಲರಿಗೂ ಒಂದೇನೆ. ಅವ್ರಿಗೆ ಅವಶ್ಯಕತೆ ಇದ್ದಾಗ ಇವತ್ತು ನಮ್ಮನ್ ಮೇಲೆ ಇವತ್ತು ಭ್ರಷ್ಟಾಚಾರ ಅಂತ ಹೊರಿಸ್ತಾರೆ ಸ್ವಾಮಿ. ನಮ್ ಮೇಲೆ ಇವತ್ತು ದಯಮಾಡಿ ನಮ್ಮ ಮೇಲೆ ಭ್ರಷ್ಟಾಚಾರ ಅಂತ ಹೊರಿಸ್ತಾರೆ. ನನ್ನ ಹತ್ರ ಭ್ರಷ್ಟಾಚಾರ ಮಾಡಿ ಬಿಜೆಪಿಗೆ ಸೇರ್ಕೊಂಡು ಬಿಜೆಪಿ ಸೇರ್ಕೊಂಡು ರಚನೆ ಮಾಡಿರ್ತಕ್ಕಂಥ 11 ಜನದ ಪಟ್ಟಿ ಇದೆ ದೇಶದಲ್ಲಿ. ಹೇಮಂತ್ ಬಿಸ್ವಾನು, ಅಜಿತ್ ಪವಾರು, ಅಶ್ವಂತ್ ಮುಶ್ರಪ್ಪ, ನಾರಾಯಣ್ ರಾಣೆ, ಪ್ರಫುಲ್ ಪಟೇಲ್, ಚಂದನ್ ಭುಜಬಲ್, ಅಶೋಕ್ ಚವಾಣ್, ಯಡಿಯೂರಪ್ಪ, ಇವ್ರನ್ನೆಲ್ಲ ಏನಾದ್ರು ತನಿಖೆ ಮಾಡ್ತಿದ್ದಾರೆ ಸಿಬಿಐ? ಇವತ್ತು ಇವ್ರ ಮೇಲೆ ಯಾಕೆ ಸಿಬಿಐ ಅಂತ ಹೇಳಿದ್ರೆ ರಾಜ್ಯದಲ್ಲಿ ಸರ್ಕಾರ ಅದಕ್ಕೋಸ್ಕರ ಅವ್ರಿಗೆ ಬಿಜೆಪಿ ಏನೇನು ಸುಳ್ಳು ಹೇಳ್ತಿದ್ರೆ ನಾನು ಸುಮ್ನೆ ತಟಸ್ಥ ಕೇಳ್ಕೊಂಡ್ ಕೂತಿದ್ದೀನಿ. ದಯಮಾಡಿ ನಾನು ಸತ್ಯ ಹೇಳುವಾಗ ಬಿಜೆಪಿನವ್ರು ಕೇಳಬೇಕು ಕಿವಿಯಿಂದ. ಸತ್ಯ ಹೇಳ್ತಾರೆ, ಅದ ಆತರ ಆಗ್ಬಾರ್ದು. ಇವತ್ತು ಬಿಜೆಪಿನವ್ರಿಗೆ ಹತ್ತಪ್ಪತ್ತನೇ ಸ್ಟಾರ್ಟ್ ಆಗಿದೆ. ಒಪ್ಪಿಸ್ಬೇಕು, ಕೇಂದ್ರ ಸರ್ಕಾರನ ಒಪ್ಪಿಸ್ಬೇಕು. ಜನಗಳನ್ನ ಯಾವ್ದೋ ದಿಕ್ಕಲ್ಲಿ ನಾವು ಹೋರಾಟ ಮಾಡಿ ಅಧಿಕಾರ ಸಂಪನ್ನ ಮಾಡಕ್ ಅವ್ರ ಶಕ್ತಿ ಇಲ್ಲ, ಸಾಮರ್ಥ್ಯ ಇಲ್ಲ. ಯಾರನ್ನೋ ಒಪ್ಪಿಸ್ಬೇಕು, ಜನಗಳನ್ನ ದಿಪ್ಪಿಸ್ತಕ್ಸಿದ್ರೆ ಇದೊಂದು ಹಗರಣ. ಸಿದ್ದರಾಮಯ್ಯನವ್ರನ್ನ ಬಿಜೆಪಿ ಅವ್ರ ಬಳಿ ಕೇಳ್ತೀನಿ ಸರ್. ಈ ಪ್ರಕರಣದಲ್ಲಿ 13ನೇ ಆರೋಪಿ ಹೆಸರು ಸತ್ಯನಾರಾಯಣ್ ವರ್ಮಾ ಅಂತ ಹೇಳಿ, ಈ ಆರೋಪಿಯ ಸಂಬಂಧಿಕರ ಮನೆಯಲ್ಲಿ 8 ಕೋಟಿ ಹಣವನ್ನ ಜಪ್ತಿ ಮಾಡಲಾಗಿದೆ, ಹಾಗೇನೆ ಲ್ಯಾಂಬರ್ಗಿನಿ ಕಾರ್ ಕೂಡ ಇತ್ತು ಎನ್ನುವಂಥದ್ದು ಗೊತ್ತಾಗಿದೆ. ಏನ್ ಹೇಳ್ತೀರಾ ಸರ್ ಈ ಬಗ್ಗೆ? 13ನೇ ಆರೋಪಿ ಹೆಸರು ಸತ್ಯನಾರಾಯಣ್ ವರ್ಮಾ. ನೋಡಿ, ಈ ಸತ್ಯನಾರಾಯಣ ವರ್ಮಾ ಯಾರ್ಯಾರ ಏನ ರಿಲೇಷನ್ ಅಂತ ಹೇಳ್ಬಿಡಿ ಕಾಂಗ್ರೆಸ್ ಅವರು, ಇದಕ್ಕೆ ಆಯ್ತಾ ಅವ್ರಿಗೂ ಗೊತ್ತಾಗಲಿ. ಅವ್ರು ದೂತ್ ಕದುಲ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ಕಾಂಗ್ರೆಸ್ ಅವರು. ದೂತ್ ಕದುಲ, ಅವ್ರ ಪಕ್ಷ ಅವ್ರ ಒಳಗಿರೋ ಜನಗಳೆಲ್ಲಾನು ಎಲ್ಲಾನು ಹಾಲಲ್ಲಿ ತೊಳೆದಂತ ಇದರಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಇಲ್ಲ ಬಿಡಿ ಸರ್, ನಿಮ್ಮವರೆಲ್ಲ ಹಾಲಲ್ಲ ಅಭಿಷೇಕ ಮಾಡಿ ಶ್ರೀಗಂಧದ ನೀವು 187 ಕೋಟಿ ಇದೆಯಲ್ಲ, ನೀವು ಅದನ್ನ ಒಂದೊಂದಾಗಿ ತೆಗಿತಿದ್ದಂಗೆ ಅಗಿತಿದ್ದಂಗೆ 187 ಅಡಿಗೆ ಹೋಗ್ತೀರಾ ನೀವು, ಭೂಮಿಯಿಂದ ಕೆಳಗೆ ಹೋಗ್ತೀರಾ ನೀವು. ಒಂದೊಂದಾಗಿ ತೆಗೆದಷ್ಟು ಲ್ಯಾಂಬೋರ್ಗಿನಿನು ಬರುತ್ತೆ, ಬುಗಾಟಿನೂ ಬರುತ್ತೆ, ಎಲ್ಲ ಇದನ್ನು ಬರುತ್ತೆ, ಯಾವ್ದು ಮರ್ಸಿಡಿಸ್ ಬೆಂಜನು ಬರುತ್ತೆ, ಎಲ್ಲಾನು ಬರುತ್ತೆ. ಅದೇ ರೀತಿ ಮಾಡಲು ವಿರೂಪಾಕ್ಷಪ್ಪ 400 ಕೋಟಿ ಹಗರಣನು ಬರುತ್ತೆ ಮುಂದೆ ಕಡಿಮೆ ಅದರಲ್ಲಿ ಬಂದು ತೆಗಿರಿ. ಅಲ್ಲ, ಮಾಡಾಳ್ ವೀರಪಕ್ಷಪ್ಪ ಸರ್ಕಾರದ ಕೊನೆಯ ಬರುತ್ತೆ. ಇವರು ಮರೆ ಮಾಡಿಸಕ್ಕೆ ಯಾವ ತರ ಮಾತಾಡ್ತಾರೆ ನೋಡಿ ಇವರು. ಆಯ್ತಾ, ಇವರು ನಾವು ಕಾನೂನನ್ನ ಪಾಲಿಸ್ತೀವಿ, ಎಷ್ಟೆಲ್ಲ ಪಾಲಿಸ್ತೀವಿ, ಕಾಂಗ್ರೆಸ್ ನಾವು ತುಂಬಾ ಒಳ್ಳೆಯವರಪ್ಪ ಅಂತ ಹೇಳ್ಕೊಂಡು ಮಾತಾಡ್ತಾರಲ್ಲ, ಈ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಫಾಲೋ ಮಾಡೋರು ತುಂಬಾ ಇದಾರೆ ನೋಡಿ ಕಾಂಗ್ರೆಸ್ ಅಲ್ಲಿ. ಈ ನೋಡಿ, ಪಿ ಡಿ ಖಾತೆ ಮೂಲಕವೇ ನಿರ್ವಹಿಸ ನಿಗಮ ಮಂಡಳಿಯವರು ಥ್ರೂ PD ಖಾತೆನೇ ಎಲ್ಲ ಇದ್ರದ್ದು ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ನಡೀಬೇಕು ಅಂತ ಒಂದು ರೂಲ್ಸ್ ಇದೆ. ಈ ರೂಲ್ಸ್ ಎಲ್ಲ ಬದಿಗಿಟ್ಟು, ರೂಲ್ಸ್ ಎಲ್ಲ ಗಾಳಿಗೆ ತಳ್ಳಿ,
ಈ ಏನೇನ 187 ಕೋಟಿ ಏನೇನ್ ಅವ್ಯವಹಾರ ಮಾಡಿದಾರೋ ಅಷ್ಟನ್ನು ಗಾಳಿಗೆ ತೋರಿದ್ದಾರೆ. ಆಯ್ತಾ, ಇವ್ರಿಗೆ ಅವಾಗ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಎಲ್ಲ ಹೋಗಿತ್ತು. ನಾವು ಒಂದೊಂದಾಗೆ ನಾವು ಎಸ್ ಟಿ ಗಿಡ ಪರ, ಎಸ್ ಟಿ ಪರ, ನಾವು ದೀನ ದಲಿತರ ಪರ, ಹೌದು, ಉದ್ಧಾರ ಮಾಡಕ್ಕೆ ಇವರು ಅವ್ಯವಹಾರ ಮಾಡಕ್ಕೆನೆ ಅವ್ಯವಹಾರ ಮಾಡಕ್ಕೆ ಈ ದಲಿತರ ದುಡ್ಡೇ ಬೇಕು, ಎಸ್ ಟಿ ಅವ್ರ ದುಡ್ಡೇ ಬೇಕು, ಎಸ್ ಸಿ ಅವ್ರ ದುಡ್ಡೇ ಬೇಕು, ಎಸ್ ಸಿ ಎಸ್ ಟಿ ಟಿ ಸಿ ಪಿ ದುಡ್ಡೇ ಯಾಕೆ ಬೇಕು ಅವ್ಯವಹಾರ ಮಾಡಕ್ಕಿದು ಬೇರೆ ಅಲ್ಲಲ್ಲ. ಇದಂತಂದ್ರೆ ಇವರು ಕಾಂಗ್ರೆಸ್ ಅವರು ತಮ್ಮ ಈ ಏನಿದೆ ಹಾಫ್ ಬೇಕ್ಡ್ ಗ್ಯಾರಂಟೀಸ್ ಗಳೆಲ್ಲ ಇದನ್ನ ಮಾಡಕ್ಕೆ ಎಲ್ಲೆಲ್ಲಿ ದುಡ್ಡು ಕೈ ಹಾಕ್ಬಹುದು, ಎಲ್ಲೆಲ್ಲಿ ದುಡ್ಡು ಸಿಗತ್ತೆ ಅನ್ನೋದೆಲ್ಲ ಎಲ್ಲಾ ಕಡೆನೂ ಗುರುತು ಮಾಡಿ ಇಟ್ಕೊಂಡು ಒಂದೊಂದಾಗಿ ಹಗರಣ ಮಾಡಿ ಜನಗಳಿಗೆ ಮಂಕು ಬೂದಿ ಹರಿಸ್ತಾ ಇದಾರೆ. ಇದರಿಂದನೇ ಇದರದ ಈ ಅವ್ಯವಹಾರದ ಆಫ್ಟರ್ ಎಫೆಕ್ಟ್ ಏನ್ ಗೊತ್ತಾ, ಅವ್ಯವಹಾರದ ರಿಪರ್ಕಷನ್ಸ್ ಆಫ್ಟರ್ ಎಫೆಕ್ಟ್ಸ್ ಏನ್ ಗೊತ್ತಾ, ಬೆಲೆ ಏರಿಕೆ, ನೋ ಡೆವಲಪ್ಮೆಂಟ್, ಎಲ್ಲೂ ಅಭಿವೃದ್ಧಿ ಎಲ್ಲೂ ಆಗ್ತಾ ಇಲ್ಲ. ಆಯ್ತಾ, ನಮ್ ಸರ್ಕಾರ ಬಿಟ್ಟುವಾಗ 2023 ಬಿಜೆಪಿ ಸರ್ಕಾರ ಬಿಟ್ಟುವಾಗ ಹೋದವಾಗ ಎಫ್ ಡಿ ಐ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಕರ್ನಾಟಕದಲ್ಲಿ 33% ಇತ್ತು. ನೀವು ದೇಶದಲ್ಲಿ ನೋಡ್ತು, ದೇಶಕ್ಕೆ ಕಂಪೇರ್ ಮಾಡ್ತು ಅಂತಂದ್ರೆ ದೇಶದಲ್ಲಿ ಆಗುವಂತ 33% ಕರ್ನಾಟಕದಲ್ಲಿ ಆಗ್ತಾ ಇತ್ತು. ಇವತ್ತು ಅದೇ ಎಫ್ ಡಿ ಐ ಈ ಅವ್ಯವಹಾರದಿಂದ 4% ಬಂದಿದ್ದು ಎಫ್ ಡಿ ಐ. ಆಮೇಲೆ ಅವ್ಯವಹಾರ ಮಾಡೋದ್ರಲ್ಲಿ ಎಷ್ಟು ಆಕ್ಟಿವ್ ಆಗಿದೆ ಅಂತಂದ್ರೆ ಕರ್ನಾಟಕದಲ್ಲಿ ಬೆಂಗಳೂರು ಇದ್ದಂತ ಏತರ್ ಎಲೆಕ್ಟ್ರಿಕಲ್ ವೆಹಿಕಲ್ ಮ್ಯಾನುಫ್ಯಾಕ್ಚರರ್ ಅವರು ಪಕ್ಕದ ರಾಜ್ಯಕ್ಕೆ ಹೋಗಿದ್ದಾರೆ, ಅದ್ರ ಗೊತ್ತೇ ಇಲ್ಲ ಇವ್ರಿಗೆ. ಇವ್ರು ಎಂ ಬಿ ಪಾಟೀಲ್ ಇದ್ರಲ್ಲಿ ಎಲ್ಲಾ ಸೇರ್ಕೊಂಡು ಅವ್ಯವಹಾರದಲ್ಲಿದ್ದಾರೆ. ಎಲೆಕ್ಟ್ರಿಕಲ್ ವೆಹಿಕಲ್ ಅವರು ಬಾಗಿಲು ಮುಚ್ಚಿ ಪಕ್ಕದ ರಾಜ್ಯಕ್ಕೆ ಹೋಗಿರೋರು ಕಾಂಗ್ರೆಸ್ ಅವ್ರಿಗೆ ಗೊತ್ತೇ ಆಗಿಲ್ಲ ಇವ್ರು ಯಾಕಂದ್ರೆ ಅವ್ಯವಹಾರದಲ್ಲಿ ಮುಳುಗಿದ್ದಾರೆ ಇವರು. ಕೇಶವಕುಮಾರ್ ಸರ್ ಒಂದ್ ನಿಮಿಷ, ವೆಂಕಟೇಶ್ ಒಂದ್ ನಿಮಿಷ, ಕೇಶವಕುಮಾರ್ ಸರ್ ಹೇಳ್ರಿ. ಒಂದ್ ಕಡೆಯಲ್ಲಿ ಆಡಳಿತ ಪಕ್ಷ ಕಾಂಗ್ರೆಸ್ನವರು ಆ ಕಡೆ ಕೂತಿದ್ದಾರೆ, ಇಲ್ಲಿ ಒಂದ್ ನಿಮಿಷ ವಿರೋಧ ಪಕ್ಷದ ಬಿಜೆಪಿ ಅವರು ಈ ಕಡೆ ಕೂತಿದ್ದಾರೆ. ಆಡಳಿತ ಪಕ್ಷದವ್ರಿಗೆ ಭಯ ಇರಬೇಕು ಸರ್, ವಿರೋಧ ಪಕ್ಷ ಇದೆ ಇಲ್ಲಿ ನಮ್ಮನ್ನು, ನಾವೇನೇ ಮಾಡಿದ್ರು ನಾವೇನೇ ಕೆಲಸ ಮಾಡ್ತಾ ಇದ್ರು ವಿರೋಧ ಪಕ್ಷದವ್ರು ನಮ್ಮನ್ನು ನೋಡ್ತಾ ಇದ್ರೆ. ಇಲ್ಲಿ ಒಂದು ವಿಚಾರ, ಸರ್ಕಾರ ಸರಿಯಾಗಿ ಕೆಲಸ ಮಾಡ್ತಿಲ್ವಾ ಅಥವಾ ವಿರೋಧ ಪಕ್ಷ ಸರಿಯಾಗಿ ಕೆಲಸ ಮಾಡ್ತಿಲ್ವಾ ನಿಮ್ಮ ಅನಿಸಿಕೆ? ಎರಡು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ನೋಡಿ. ಸರ್ಕಾರ ಸರಿಯಾಗಿ ಕೆಲಸ ಮಾಡ್ತಾ ಇದ್ದಿದ್ರೆ ಇಷ್ಟೊಂದು ಹಗರಣಗಳು ಆಗ್ತಾನೆ ಇರಲಿಲ್ಲ. ಮತ್ತಿನ್ನೊಂದು, ಇವರು ಒಂದು ಸಕ್ರಿಯ ಆಗಿ ವಿರೋಧ ಪಕ್ಷ ಆಗಿ ಇವ್ರು ಕೆಲಸ ಮಾಡಿದ್ದೇನು ಇದಾಗ್ಲಿಕ್ಕೆ ಅವಕಾಶ ಇರಲಿಲ್ಲ. ಯಾಕಂತಂದ್ರೆ ಇವರಲ್ಲೂ ಸಿ ಎಂ ಇಂದ ಸಿ ಎಂ ಆಗಿದ್ದವರು ಮಿನಿಸ್ಟರ್ಗಳೆಲ್ಲ ಇದ್ದಾರೆ, ಇವ್ರಿಗೂ ಡಿಪಾರ್ಟ್ಮೆಂಟ್ಗಳಲ್ಲಿ ಆಕ್ಸೆಸ್ ಇರುತ್ತೆ, ಏನೇನು ನಡೀತಿರುತ್ತೆ ಅಂತ ಗೊತ್ತಿರುತ್ತೆ, ಮಾಹಿತಿ ಇವ್ರಿಗೂ ತಗೋಬಿಟ್ಟು ಹೋರಾಟ ಏನಕ್ಕೆ ರಾಜಕೀಯ ಮಾಡ್ತಾ ಇಲ್ಲ, ವಿರೋಧ ಪಕ್ಷವಾಗಿ ಫೇಲ್ ಆಗಿದ್ದಾರೆ, ಅದು ಜನ ಕೇಳಿಸ್ಕೊಳ್ಳಿ. ಇಲ್ಲ ಜನ ಕೇಳಲಿ, ನೀವು ತಡಿಬೇಡಿ ಜನ ಕೇಳಲಿ. ಇವಾಗ ಈ ಹಗರಣ ಆಗಿ ಹಗರಣ ಆದ್ಮೇಲೆ ನಾಗೇಂದ್ರ ಅವ್ರ ತಲೆದಂಡ ಆಗಿದ್ದಲ್ಲ, ಅದಾಗಿದ್ದಾದ್ಮೇಲೆ ಸಿಎಂ ರಾಜೀನಾಮೆ ಕೊಡೋರ್ಗು ಪಟ್ಟು ಬಿಡಲ್ಲ ಅಂತ ಅವತ್ತಿಂದಾನೆ ಹೋರಾಟ ಮಾಡ್ತಾ ಇರ್ಬೇಕು. ಯಾಕೆ ಸುಮ್ನೆ ಕೂತ್ಕೊಂಡ್ರು, ಯಾಕೆ ಗ್ಯಾಪ್ ತಗೊಂಡ್ರು ಒಂದ್ ತಿಂಗಳು, ಯಾಕೆ ಗ್ಯಾಪ್ ಕೊಟ್ರು, ಇವತ್ತು ಮತ್ತೆ ಯಾಕೆ ಶುರು ಮಾಡಿದ್ದಾರೆ? ಅದಕ್ಕೆ ಬಹಳಷ್ಟು ಕಾರಣಗಳಿದಾವೆ. ಇವಾಗ ಅದು ಏನಂದ್ರೆ ಮುಂದೊಂದು ದಿವಸ ಆಪರೇಷನ್ ಆಗೋ ಸಾಧ್ಯತೆಗಳು ಇವತ್ತಿನ ಹೋರಾಟಕ್ಕೆ ಮುನ್ನುಡಿ ಬರಿತಾ ಇದಾವೆ. ನಾನು ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. ಇನ್ನೊಂದೇನಂತಂದ್ರೆ ಇವತ್ತಿನ ದಿವಸ ಈಗ ಇವಾಗ ಯಾರಾದ್ರೂ ಹಗರಣಗಳು ಮಾಡಿದ್ರೆ, ಕರಪ್ಷನ್ ಮಾಡಿದ್ರೆ,
ಖಂಡಿತವಾಗಿಯೂ ಅವ್ರ ಹಗರಣದಿಂದ ಶಿಕ್ಷೆಯಿಂದ ತಪ್ಪಿಸ್ಕೋಬೇಕು ಅಂದ್ರೆ ನಾಳೆ ದಿವಸ ಇವ್ರ ಜೊತೆ ನೋಡ್ತೀರಾ ನೀವು ಅವ್ರನ್ನ ಬಿಜೆಪಿ ಸೇರ್ಕೋತಾರೆ ಏನು ಅವ್ರ ಮೇಲೆ ತನಿಖೆಗಳು ಮುಂದಕ್ಕೆ ಹೋಗೋದೇ ಇಲ್ಲ ಅದು ಬಹಳಷ್ಟು ಜನದ ಮೇಲಿದೆ ಆ ಕೇಸ್ಗಳು ಹಾಗೆ ಇರ್ತವೆ ಮುಂದಕ್ಕೆ ಯಾವುದು ಹೋಗೋದಿಲ್ಲ ನೀವು ಮಾತಾಡ್ಬೇಕು ನಮ್ಮ ಅವಕಾಶ ಕೊಟ್ಟಾಗ ನೀವು ಮಾತಾಡಿ ಆಯ್ತಾ ಈಗ ಇನ್ನೊಂದೇನಂದ್ರೆ ಸಿಎಂ ಬದಲಾವಣೆ ಕೂಗುವತ್ತು ಇವತ್ತು ಮಾಡಿ ಆತಾಡಿದ್ದಾರೆ ಈಗ ಬೆಲೆ ಏರಿಕೆ ಆಯ್ತು ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಯ್ತು ಅವತ್ತು ಇವ್ರು ಏನ್ ಹೇಳಿಕೆ ಕೊಟ್ರು ಡೀಸೆಲ್ ಪೆಟ್ರೋಲ್ ಬೆಲೆ ಕಡಿಮೆ ಆಗೋವರೆಗೂ ನಾವು ಹೋರಾಟ ನಿಲ್ಸಲ್ಲ ಅಂತಂದ್ರು ಎಲ್ಲಿ ಎಲ್ಲೋಯ್ತು ಇವ್ರ ಹೋರಾಟ ಎರಡು ದಿವಸಕ್ಕೆ ನಿಂತೋಯ್ತು ಹಾಲಿನ ಬೆಲೆ ಏರಿಕೆ ಆಯ್ತು ಹೋರಾಟ ಒಂದು ದಿವಸ ಟೋಕನ್ ಪ್ರೊಟೆಸ್ಟ್ ಮಾಡಿದ್ರು ಸುಮ್ನೆ ಆಗೋದ್ರು ಯಾಕಂದ್ರೆ ಇವ ಇಶ್ಯೂ ಅಲ್ವಾ ಜನರ ಸಮಸ್ಯೆಗಳ ಇಶ್ಯೂನೇ ಅಲ್ವಾ ಇವ್ರಿಗೆ ಒಂದು ಹಗರಣ ಇಟ್ಕೊಂಡ್ಬಿಟ್ಟು ಅಂದ್ರೆ ಇವರು ಸೆಲೆಕ್ಟಿವ್ ಆಪೋಸಿಷನ್ ಮಾಡ್ತಿದ್ದಾರೆ ಯಾವ ವಿಷಯದಲ್ಲಿ ಬೇಕೋ ಯಾವತ್ತು ಬೇಕೋ ಎಲ್ಲೋ ಒಂದ್ ಕಡೆಯಿಂದ ಇನ್ಸ್ಟ್ರಕ್ಷನ್ಸ್ ಬರುತ್ತೆ ಅದ್ರ ಮೇಲೆ ಮಾಡ್ತಾರೆ ಇವರು ಹಾಗೆ ಹಗರಣಗಳು ಹಗರಣ ಮಾಡ್ಕೊಂಡು ಹೋಗ್ತಾರೆ ಇವ್ರು ನೋಡ್ತಿದ್ದಾರೆ ಏ ವಿರೋಧ ಪಕ್ಷ ಏನ್ ಮಾಡಲ್ಲ ಬಿಡಿ ಅನ್ನೋ ಒಂದು ಬಂಡ ಧೈರ್ಯ ಇವ್ರಿಗೂ ಬಂದ್ ತಗೊಂಡ್ಬಾರ್ದು ನಾನು ಅವ್ರು ಬಿಜೆಪಿ ಮಾತಾಡಕಂಡ ತಟಸ್ಥವಾಗಿ ಕೂತಿದ್ದೀನಿ ನಮ್ಮ ಮಾತನ್ನ ಕೇಳಬೇಕು ನಾವು ವಿಷಯ ರಾಜ್ಯದಲ್ಲಿ ಏನಾಗಿದೆ ಸಿಟಿ ಅವರನ್ನ ನಾಮಿನೇಟ್ MLC ಮಾಡ್ಬಿಟ್ರು ಮೊನ್ನೆ ಬಿಜೆಪಿನವರು ಅಶೋಕ್ ಅವರು ತಲೆದಂಡ ಈ ಅಸೆಂಬ್ಲಿ ಒಳಗಡೆನೆ ಆದ್ರೂ ಆಗ್ಬಿಡ್ಬೋದು ಅಸೆಂಬ್ಲಿ ಅವರಿಗೆ ಇವತ್ತು ನಾನು ನಮ್ಮ ಬಗ್ಗೆ ಏನ್ ಹೇಳ್ತಿದ್ದಾರೆ ಅಶೋಕ್ ಅವರ ತಲೆದಂಡ ಮೋಸ್ಟ್ಲಿ ಇನ್ನೊಂದು ಈ ಸ್ಟಾರ್ಟ್ ಆಗ್ತದಲ್ಲ ಈಗ ನೆಕ್ಸ್ಟ್ ಸೀಸನ್ ಅಷ್ಟೊಳಗಡೆ ಮುಗಿದ್ರು ಮುಗಿಬಹುದು ತನ್ನ ಅಸ್ತಿತ್ವವನ್ನು ಕಾಪಾಡ್ಕೊಳ್ಳಕ್ಕೆ ಮಾತ್ರ ಅಶೋಕ್ ಅವರು ಹೋರಾಟ ಮಾಡ್ತಿದ್ದಾರೆ ಹೊರತು ನಿಜವಾಗ್ಲೂ ವಿರೋಧ ಪಕ್ಷದ ನಾಯಕರಾಗಿ ಅಶೋಕ್ ಅವರು ನಡ್ಕೊಂಡಿರೋದಿರೋ ನಾನು ಕೇಳಿರ್ತಕ್ಕಂಥದ್ದು AP ವಕ್ತಾರರು ಹೇಳ್ತಿದ್ರು ನಾವು ಏನಾದ್ರು ಒಂದು ವೇಳೆ ನಾವು ತಪ್ಪು ಮಾಡಿಲ್ಲ ಒಂದು ತಪ್ಪು ಮಾಡಿ ಸಕಾರಾತ್ಮಕವಾಗಿ ಮಾಡಬೇಕಾಗಿರ್ತಕ್ಕಂಥ ವಿರೋಧ ಪಕ್ಷ ಪೈಪೋಟಿ ಇಳಿದ್ಬಿಟ್ಟಿದೆ ತಪ್ಪು ಮಾಡಿಲ್ಲ ಅಂತ ಹೇಳ್ತೀರಿ ಸರ್ ನಾಗೇಂದ್ರ ರಾಜೀನಾಮೆಯನ್ನು ಯಾಕೆ ಪಡೆದ್ರು ಎನ್ನುವಂಥ ಒಂದು ಪ್ರಶ್ನೆ ಆಗಲೂ ಕೂಡ ಕೇಳಿದೆ ನಿಮಗೆ ಈಗಲೂ ಕೂಡ ಅದನ್ನು ಕೇಳ್ತೀನಿ ಅಧಿಕಾರಿಗಳಿಂದ ವಾಲ್ಮೀಕಿ ನಿಗಮದಲ್ಲಿರುವಂಥ ಅಧಿಕಾರಿಗಳಿಂದ ವರದಿ ಪಡೆದ ಬಳಿಕವೇ ರಾಜೀನಾಮೆಯನ್ನು ಪಡ್ಕೊಂಡಿದ್ದಲ್ವ ಸರ್ ಸರ್ಕಾರದವರು ಮುಖ್ಯಮಂತ್ರಿಗಳು ಇಲ್ಲ ಒಂದು ನಿಮಿಷ ಯಾವುದೇ ಕೇಳಿ ಯಾವುದೇ ಒಂದು ಹಗರಣ ನಡೆದಾಗ ಫಿಲಂ ನರಿನಲ್ಲಿ ಒಬ್ಬ FIR ಆಗ್ತಾರೆ ಅವಾಗಲೇ ಹೇಳಿದ್ರು ಫಿಲಂ ನರಿನಲ್ಲಿ ಒಂದು FIR ಆಗ್ತಾ ಇದ್ದೆ ಆ FIR ಅಲ್ಲಿ ನಿಜವಾಗ್ಲೂ ನಾಗೇಂದ್ರ ಹೆಸರಿದ್ರೆ ಬಂಧಿಸೋರು ಇಷ್ಟೊತ್ತಿಗೆ ವಿಚಾರಣೆ ಕರೆಯೋರು ಯಾವುದೇ ಒಂದು ಸ್ಥಾನಮಾನದಲ್ಲಿರ್ತಕ್ಕಂಥವ್ರನ್ನ ಏಕಾಏಕಿ ಬಂಧಿಸೋ ಆಗಿಲ್ಲ ನೋಟಿಸ್ ಕೊಡಬೇಕು ಅವ್ರ ವಿವರಣೆ ತಳಬೇಕು ಅದಕ್ಕೆ ಮೊದಲು ಸರ್ಕಾರದವಾಗಿ ಬಲವಾಗಿರ್ತಕ್ಕಂತ ಒಂದು ರೀಸನ್ ಇರಬೇಕು ಏಕಾಏಕಿ ಬಂಧಿಸೋ ಮತ್ತು ವಿಚಾರಣೆ ಕರೀತಕ್ಕಂತ ಸಂಸ್ಕೃತಿ ಕಾನೂನಲ್ಲಿ ಒಂದು ವೇಳೆ ಅವ್ರು ನಿಜವಾಗ್ಲೂ ಹಗರಣದಲ್ಲಿ ಇದಾರೆ ಅನ್ನೋದಾದ್ರೆ ನಾನು ಅವಾಗಲೇ ಹೇಳ್ದಂಗೆ ಕರೆದೇ ಕರಿತೀವಿ ಮತ್ತೆ BJP-ನವ್ರಿಗೆ ಏನಾಗ್ಬಿಟ್ಟಿದೆ ಗೊತ್ತಾ ಸರ್ ಈಗ BJP-ನವ್ರಿಗೆ ಗೆದ್ದಿರ್ತಕ್ಕಂಥ 66 ಸೀಟ್ನಲ್ಲಿ 66-65 ಗೆದ್ದಿರ್ತಕ್ಕಂಥ ಸೀಟ್ನಲ್ಲಿ ಅವರು ತನ್ನ ಅಸ್ತಿತ್ವ ಉಳಿಸ್ಕೊಬೇಕು ಒಂದ್ ಕಡೆ ಈ ಕಡೆ ಎಲ್ಲೋ ಒಂದ್ ಕಡೆ ನಮ್ಮ ಯಜ್ಞಾಳ್ ಇದಾರಲ್ಲ ಯಜ್ಞಾಳರವರನ್ನ ಸಂತುಷ್ಟಿ ಪಡಿಸ್ಬೇಕು ಹಂಗಾಗಿ ಅಶೋಕ್ ಅವರು ಎಲ್ಲಿ ನನ್ನ ತಲೆದಂಡ ಆಗ್ಬಿಡ್ತದೋ ಆ ಕಾರಣಕ್ಕೋಸ್ಕರ ತನ್ನ ತಪ್ಪನ್ನು ಮುಚ್ಚಿಕೊಳ್ಳಕ್ಕೆ ಜನಗಳನ್ನ ಯಾವುದೋ ಒಂದು ಗಮನ ಸೆಳಿಬೇಕು ಯಾವುದೋ ಒಂದು ಗಮನ ಸೆಳಿಬೇಕು ಸೆಳಿಬಿಡ್ತದೆ ಹೊರತು ಆಪೋಸಿಷನ್ ಆಗಿ ಅವ್ರ ಕೆಲಸನೂ ಮಾಡ್ತಾ ಇಲ್ಲ ಮತ್ತೆ ಕಾಂಗ್ರೆಸ್ ಸರ್ಕಲ್ ವಿನಾಕಾರಣ ಆರೋಪ ಮಾಡ್ತಿದ್ರೆ ಹೊರತು ನಾವಂತೂ ನಮ್ಮ AP ವಕ್ತಾರರು ಹೇಳಿದ್ದಾರ ನಾವು ಆ ತರ ಮೈ ಮಾರ್ತಿಲ್ಲ ನಾವು ಜನಪ್ರಿಯವಾಗಿರ್ತಕ್ಕಂಥ ಆಡಳಿತ ಕೊಡಕ್ಕೆ ನಮ್ಮ ಸಿದ್ದರಾಮಯ್ಯನವರು DK ಶಿವಕುಮಾರ್ ಅವರು ಇಡೀ ತಂಡ ಕಾಂಗ್ರೆಸ್ ಏನಾಗಿದೆ ಅಂದ್ರೆ ಯಾವತ್ತು ನೀವು ಕಾಂಗ್ರೆಸ್ ಅನ್ನ ಒಂದ್ ಸ್ವಲ್ಪ ವಿಶ್ಲೇಷಣೆಗೆ ಒಳಪಡಿಸಿ ಎಲ್ಲಾ ಪರವಾಗಿ ಎಲ್ಲಾರನ್ನು ಯಾವತ್ತೂ ಸಹ ಈಗ ಸರ್ ಇವತ್ತು ಇವತ್ತು ಈ ದೇಶದಲ್ಲಿ ಹೇಳ್ತೀನಿ ಸರ್ ನಾನು ಈ ದೇಶದಲ್ಲಿ ಹೇಳ್ತೀನಿ ಒಬ್ಬ ಸಿದ್ದರಾಮಯ್ಯ ಅಂತಾರೆ ಇನ್ನು ಆಲ್ ಪಾರ್ಟಿನಲ್ಲಿ ಎಲ್ಲಾ ಪ್ರಾಮಾಣಿಕವಾಗಿ ನಿಷ್ಕಳಂಕವಾಗಿರ್ತಕ್ಕಂಥ ಸಿದ್ದರಾಮಯ್ಯ ವಿನಾಕಾರಣವಾಗಿ ನೆರೆ ಸ್ಟಾರ್ಟ್ ಆಗಿದೆ ಬೆಂಗಳೂರು ಬಿಟ್ಟು ಹೋಗಲ್ಲ ಅಶೋಕ್ ಅವರು ಅವ್ರು ಆಗಿರ್ತಕ್ಕಂಥ ಇಲ್ಲಿ ರಾಜ್ಯ ಸರ್ಕಾರ ಅಲ್ಲ ಇದೆ ನಾನು ಹೇಳ್ತೀನಿ ನೋಡಿ ಸರ್ ಸರ್ಕಾರ ಎಲ್ಲಾ ಕಾಲದಲ್ಲಿ ಸರ್ ಸರ್ಕಾರ ಸರ್ಕಾರ ಗಮನ ಸೆಳಿಬೇಕಾದ್ರೆ ಒಳ್ಳೊಳ್ಳೆ ವಿಚಾರ ಕೊಡ್ರಿ ಡೆವಲಪ್ಮೆಂಟ್ ಬನ್ನಿ ರಾಜ್ಯ ಸರ್ಕಾರದ ಜೊತೆ ಸಲಹೆ ಕೊಡಿ ಸಲಹೆ ಕೊಡಿ ರಾಜ್ಯ ಸರ್ಕಾರದ ಜೊತೆ ಸಲಹೆ ಕೊಡಿ ವಿರೋಧ ಪಕ್ಷ ಅಂದ್ರೆ ಶಾಡೋ CM ತರ ಕೆಲಸ ಮಾಡಿ ನಾನು ಹೇಳ್ತಿರ್ತಕ್ಕಂಥದ್ದು ವಿರೋಧ ಪಕ್ಷ ಅಂದ್ರೆ ಸನ್ಮಾನ್ಯ ವಾಜಪೇಯಿ ಅವರು ವಿರೋಧ ಪಕ್ಷದ
ನಾಯಕರಾದ್ಮೇಲೆ ದೇಶದ ಪ್ರಧಾನಮಂತ್ರಿ ಆಗಿರ್ತಕ್ಕಂಥದ್ದು, ಇಂದಿರಾ ಗಾಂಧಿ ಅವರು ದೇಶದ ಆಪೋಸಿಷನ್ ಲೀಡರ್ ಆದಾದ್ಮೇಲೆ ಎಲ್ಲ ಆಗ್ತಾ ಇರ್ತಕ್ಕಂಥದ್ದು ಸಕಾರಾತ್ಮಕ ವಿರೋಧ ಪಕ್ಷ ಆಗಿ ಅದು ಬಿಟ್ಬಿಟ್ಟು ಇಲ್ಲ ಸರ್ ಹದಿನೈದು ಪಟ್ಟಿ ಇದ್ರೆ ಯಾಕೆ ಬಿಜೆಪಿನವ್ರು ಇಡೀ ದೇಶದಲ್ಲಿ ಕಾಂಗ್ರೆಸ್ ಕ್ವಶನ್ ಮಾಡ್ತಕ್ಕಂಥ ನೈತಿಕತೆ ಉಳಿಸ್ಕೊಂಡಿದ್ದಾರೆ ಅಂದ್ರೆ ಬಹುತೇಕ ಎಲ್ಲ ಬಿಜೆಪಿಯ ಭ್ರಷ್ಟಾಚಾರ ಮಹಾನ್ ಕೂಪ ಮಾಡಿರೋದ್ನೇ ಸರ್ ನಿಮ್ಮ ತಪ್ಪನ್ನ ಮುಚ್ಚಿಕೊಳ್ಳೋಕೆ ಈ ರೀತಿಯಾಗಿ ಹೇಳ್ತಾ ಇದ್ರೆ ಅನ್ನುವಂತ ಆರೋಪ. ನೋಡಿ ಒಂದ್ ಹೇಳ್ತೀನಿ, ಇವರು ಆ ಭಕ್ತರು ಒಂದ್ ಕಡೆ ಇಲ್ಲಿ ಕರ್ನಾಟಕಕ್ಕೆ ಬಂದ್ರೆ ಆಮ್ ಆದ್ಮಿ ಪಕ್ಷ ಬೇರೆ, ಕಾಂಗ್ರೆಸ್ ಪಕ್ಷ ಬೇರೆ, ಡೆಲ್ಲಿಗೆ ಹೋದ್ರೆ ಆಮ್ ಆದ್ಮಿ ಎಲ್ಲೋದ್ರೂ ಅಷ್ಟೇ ಎಲ್ಲೋದ್ರೂ ಬೇರೆ ಬೇರೆ. ಹಗರಣದ ಬಿಜೆಪಿ ಸಮರ್ಥನೆ ಮಾಡ್ಕೊಂಡು ಜೆಡಿಎಸ್ ಎಲ್ಲ ಏನು ಮಾಡ್ತಾ ಇಲ್ಲ, ಒಂದ್ಸರಿ ಮಾಡ್ತಾರೆ ಒಂದ್ಸರಿ ಮಾಡ್ತಾರೆ. ನೋಡಿ ಸ್ವಾಮಿ, ಒಂದ್ ಹೇಳಕ್ ಇಷ್ಟಪಡ್ತೇನೆ, ನಾವು ಅಟ್ ಲೀಸ್ಟ್ ಬಿಜೆಪಿಯವರು ಹಗರಣನ ಹೊರಗೆ ತಂದು ಬೀದಿಗಿಳಿದು ಹೋರಾಟ ಮಾಡ್ತಾ ಇದೀವಿ, ಕೇಜ್ರಿವಾಲ್ ತರ ಹಗರಣ ಮಾಡಿ ಜೈಲ್ ಒಳಗೆ ಕೂತಿಲ್ಲ, ಜೈಲ್ ಒಳಗೆ ನಿಮ್ಮಿಂದ ಜೈಲ್ ಒಳಗೆ ಕೂತಿಲ್ಲ, ಕೇಜ್ರಿವಾಲ್ ಬಿಜೆಪಿ ಸರ್ಕಾರ ನಡೆಸ್ತಾ ಇದೆ ಅಂದ್ರೆ ಬರೀ ಯಾವುದು ಸಿಬಿಐ ಬೌಂಡರಿ ಇಲ್ಲ, ಟ್ಯಾಕ್ಸ್ ಇಟ್ಕೊಂಡು ನಡೆಸ್ತಾ ಇದ್ದಾರೆ, ಜನಾದರೂ ಬೌಂಡರಿ ಇಲ್ಲ, ಲೋಕಸಭಾ ಚುನಾವಣೆಯಲ್ಲಿ ಗೋವಾದಲ್ಲಿ ಕೊಡ್ತಾಗೆ ಒದ್ದೋಡ್ಸಿದ್ದಾರೆ ಇವತ್ತಿನ ದಿವಸ ಎಲ್ಲ ಭ್ರಷ್ಟಾಚಾರದ ಬಗ್ಗೆ ಏನ್ ಅರ್ಥ ಆಗುತ್ತೆ ಸರ್, ಏನ್ ಮಾತಾಡ್ತಾರೆ ಅವರು, ಆಮ್ ಆದ್ಮಿ ಏನ್ ವಿಷಯ ಬರ್ತೀನಿ ಆಮ್ ಆದ್ಮಿ ಪಕ್ಷಕ್ಕೆ ಆಯ್ತಾ ಬೆಲೆ ಏರಿಕೆ ಬೇಡ, ಪೆಟ್ರೋಲ್ ನಾವೇ ಅದ್ರ ಬಗ್ಗೆ ಹೋರಾಟ ಮಾಡ್ತಿರೋದು, ಹೆಂಗು ಜಾಸ್ತಿ ಆಗಿದೆ ಬೆಂಗಳೂರಿನಲ್ಲಿ ಹೋರಾಟ ಮಾಡೋದು ನಾವು ಇಲ್ಲ, ಎಲ್ಲರೂ ಜೈಲಲ್ಲಿ ಕೂತಿದ್ದಾರೆ, ಜೈಲಲ್ಲಿ ಕೂತ್ಕೊಂಡು ಜೈಲಲ್ಲಿ ನೀವು ಹಾಕಿರೋದು ಜೈಲಿಗೆ ಹೋರಾಟ ಆಗ್ಬಿಡುತ್ತೆ, ಉಪಯೋಗಿಸ್ಕೊಂಡು ನೀವು ಮಾಡ್ತಾ ಇರೋ ಕೆಲಸ ಇಲ್ಲ, ವಿಷಯಾಂತರ ಆಗೋದು ಬೇಡ. ನೋಡಿ ಸ್ವಾಮಿ, ಕಾಂಗ್ರೆಸ್ ಅವರಿಗೆ ಆಮ್ ಆದ್ಮಿ ಪಕ್ಷಕ್ಕೆ ಹಗರಣ ಮಾಡಬೇಕಾದ್ರೆ ದೇರ್ ಇಸ್ ನೋ ಬೌಂಡ್ ನಿಮ್ಮಲ್ಲೇ ಉತ್ತರವನ್ನು ಪಡ್ಕೊಳ್ತೀನಿ. ಕೇಶವಕುಮಾರ್ ಸರ್, ಕೇಶವಕುಮಾರ್ ಸರ್, ಈ ರಾಜ್ಯದಲ್ಲಿ ಆದಂತಹ ಹಗರಣದ ಹಣವನ್ನ ಬೇರೆ ರಾಜ್ಯಗಳ ಚುನಾವಣೆಗೆ ಬಳಸ್ಕೊಂಡಿದ್ದಾರೆ ಅನ್ನುವಂತ ಆರೋಪ, ಏನ್ ಹೇಳ್ತೀರಾ ಸರ್? ಬಳಸ್ಕೊಂಡ್ರೆ ಸಾಧ್ಯತೆಗಳಿದೆ, ಯಾಕಂದ್ರೆ ಬೇರೆ ರಾಜ್ಯಕ್ಕೆ ಹೋಗಿದ್ದಾವೆ, ಚುನಾವಣೆ ನಡೀತಾ ಇಂತ ಇರೋಂತ ರಾಜ್ಯಗಳಿಗೆ ಹಣ ಹೋಗಿದಾವೆ, ಅದ್ರ ಬಗ್ಗೆ ತನಿಖೆ ಆಗ್ಲಿ, ಇದ್ರ ಬಗ್ಗೆ ನಾವೇನು ಅಪಸ್ವರ ಇಲ್ಲ. ಬಟ್ ಏನಂತಂದ್ರೆ, ಇವತ್ತಿನ ದಿವಸ ಹಗರಣಗಳು ಆಗ್ತಿದ್ದಾಗ ಇಷ್ಟೆಲ್ಲ ಆಗ್ತಿದ್ರು, ಎಲ್ಲ ಹಣ ವರ್ಗಾವಣೆ ಆಗ್ತಿತ್ತು ಅಂತಂದ್ರೆ ಎಲೆಕ್ಷನ್ ಟೈಮ್ ಅಲ್ಲೇನೆ ಇವ್ರ ಸಂಸ್ಥೆಗಳು ಏನ್ ಮಾಡ್ತಾ ಇದ್ವು ಅದನ್ನ ನೋಡೋದಿಲ್ವಾ? ಇವತ್ತಿನ ದಿವಸ ಹಗರಣ, ಒಬ್ಬ ಅಧಿಕಾರಿ ಇವತ್ತಿನ ದಿವಸ ಅವರು
ಸೂಸೈಡ್ ಮಾಡ್ಕೊಂಡು ಸೂಸೈಡ್ ನೋಟ್ ಬರೆದಿರ ಹೋಗಿದ್ರೆ ಈಗ ಹಗರಣನು ಹೊರಗಡೆ ಬರ್ತಾ ಇರಲಿಲ್ಲ. ಇವರೇ ಏನೋ ಬೆಳಕಕ್ಕೆ ತಂದಂಗ್ ಮಾತಾಡ್ತಾರೆ ಇಲ್ಲಿ, ಅಲ್ಲಿಂದ ಆಗ್ತಾ ಇರಲಿಲ್ಲ. ಅರ್ಥ ಆಯ್ತಾ? ಕಾಂಗ್ರೆಸ್ ಪಕ್ಕದಲ್ಲಿ ಕೂತ್ಕೊಂಡು ಆಮ್ ಆದ್ಮಿ ಪಕ್ಷದವರು ಎಲೆಕ್ಷನ್ ಟೈಮ್ ಅಲ್ಲಿ ಇವ್ರು ಯಾಕೆ ಅರೆಸ್ಟ್ ಮಾಡಲಿಲ್ಲ, ಅದರ್ಶ ಮಾಡಲಿಲ್ಲ ಅಂತ ಕೇಳ್ತಾ ಇದಾರಲ್ಲ ಸ್ವಾಮಿ. ಈ ಕೇಜ್ರಿವಾಲ್ ಅರೆಸ್ಟ್ ಆಗಿದ್ದೇನೆ ಎಲೆಕ್ಷನ್ ಟೈಮ್ ಅಲ್ಲಿ, ಭಯ ಬಂದು ಕೇಜ್ರಿವಾಲ್ ಅರೆಸ್ಟ್ ಮಾಡಿರೋದು ಎಲೆಕ್ಷನ್ ಇದ್ರ ಪ್ರಚಾರ ಮಾಡೋ ಚಾನ್ಸ್ ಸಿಗ್ತಲ್ಲ ಸರ್ ಕೇಜ್ರಿವಾಲ್ ಅವರಿಗೆ, ಪ್ರಚಾರ ಮಾಡೋ ಚಾನ್ಸ್ ಸಿಗ್ತಲ್ಲ. ವೆಂಕಟೇಶ್ ಸರ್ ಇನ್ನೊಂದು ವಿಚಾರ, ಹೈದರಾಬಾದ್ ನಲ್ಲಿ ಒಂದು ಫಸ್ಟ್ ಫೈನಾನ್ಸ್ ಅಂತ ಕೋಆಪರೇಟಿವ್ ಬ್ಯಾಂಕ್ ಇದೆ, ಇಲ್ಲಿ ಅಕೌಂಟ್ ಅನ್ನು ಓಪನ್ ಮಾಡಿದ್ಯಾರು ಸರ್, ಇಲ್ಲಿನ ಖಾತೆಗಳಿಗೆ ಹಣ ವರ್ಗಾವಣೆ ಆಗಿತ್ತು ಎನ್ನುವಂತ ಆರೋಪ. ಹಾಗೇನೆ ಸರ್ವೇ ಸಾಮಾನ್ಯವಾಗಿ ಈಗ ಬಿಜೆಪಿ ಅವರು ಮಾಡ್ತಿರುವಂತ ಆರೋಪ ಏನು ಅಂತ ಹೇಳಿದ್ರೆ, ಇಲ್ಲಿ ಅಮಾಯಕರ ಬಂಧನ ಆಗಿದೆ ಎನ್ನುವಂಥದ್ದಾಗಿ ಏನ್ ಹೇಳ್ತೀರಿ ಅದ್ರ ಬಗ್ಗೆ? ಸರ್ ಈಗ ಅಮಾಯಕರ ಬಂಧನ ಆಗಿದೆ ಅಂತ ಹೇಳ್ತಿದ್ರಲ್ಲ ಸರ್, ಹಾಗಾದ್ರೆ ನಿಜವಾದ ಆರೋಪಿಗಳು ಇಟ್ಕೊಳ್ಳಿ ಬಿಜೆಪಿನವರು. ಈ ದೇಶದ ಗೃಹ ಮಂತ್ರಿಯಾಗಿ ಒಪ್ಕೊಂಡಿದ್ರೆ ನೀವು ಯಾವ ನೈತಿಕತೆ ಇದ್ರಿ ನಮ್ಮನ್ನು ಕ್ವಶನ್ ಮಾಡಕ್ಕೆ? ಗಡಿಪಾರ ಅಮಿತ್ ಶಾ ಅವ್ರನ್ನ ಅವ್ರು ನೀವು ದೇಶದ ಗೃಹ ಮಂತ್ರಿಯಾಗಿ ಮಾಡಿದ್ರೆ ನೀವು ನಮ್ಮನ್ನು ಕ್ವಶನ್ ಮಾಡ್ತಾರೆ ನೈತಿಕತೆ? ದಯವಿಟ್ಟು ವಿಜಯ್ ಕುಮಾರ್ ಸರ್, ವಿಜಯ್ ಪ್ರಸಾದ್ ಸರ್, ದಯವಿಟ್ಟು ಒಂದ್ ನಿಮಿಷ ಕಂಟಿನ್ಯೂ ಮಾಡಿ ಸರ್. ಈ ಅವ್ಯವಹಾರದ ಬಗ್ಗೆ ನಾವು ಎಷ್ಟು ಚರ್ಚೆ ಮಾಡಿದ್ದೀವಿ, ನೀವು ರಾಜೀನಾಮೆ ಕೊಡಬೇಕು ಮುಖ್ಯಮಂತ್ರಿ. ದಯವಿಟ್ಟು ಸರ್, ನಿಮ್ಗೂ ಟೈಮ್ ಕೊಟ್ಟಿದ್ದೀನಿ ಸರ್, ದಯವಿಟ್ಟು ಸರ್. ಈಗ ಮುಖ್ಯ ರಾಜೀನಾಮೆ ಕೇಳೋದನ್ನ ನೈತಿಕತೆ ಬಿಜೆಪಿ ಕಳ್ಕೊಂಡೆ ಬಿಟ್ಬಿಟ್ಟಿದ್ರೆ ಬಿಡಿ, ಅವ್ರು ಕೇಳೋ ನೈತಿಕತೆ ಇಲ್ಲ. ವಿಚಾರ ಏನಂದ್ರೆ, ಯಾಕಂದ್ರೆ ಸಿದ್ದರಾಮಯ್ಯನವರು ಇದ್ರೆ ದೇಶ ಕಂಡಂತ ಅತ್ಯಂತ ಪ್ರಾಮಾಣಿಕ ರಾಜಕಾರಣಿ, ಅವ್ರಂತ ರಾಜಕಾರಣಿ ಅವ್ರನ್ನ ರಾಜೀನಾಮೆ ಕೇಳೋ ನೈತಿಕತೆ ಬಿಜೆಪಿ ಜೋಕ್ ಆಫ್ ದ ಡೇ. ಯಾವ ರಾಜ್ಯದ ಮುಖ್ಯಮಂತ್ರಿಗೂ ಇಲ್ಲ, ಈ ದೇಶದ ಪ್ರಧಾನಮಂತ್ರಿಗೂ ಇಲ್ಲ, ನೈತಿಕತೆ ಉಳಿಸ್ಕೊಂಡಿಲ್ಲ ಅವರು. ಇಲ್ಲಿ ನಾವು ಸಹ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಬ್ಯಾಕ್ವರ್ಡ್ ಕ್ಲಾಸ್ ಇಂದ ಬಂದಿರೋದ್ರಿಂದ ಒಂದ್ ಮಾತು ಹೇಳ್ತೀನಿ ಕೇಳಿ. ಒಂದ್ ವೇಳೆ ಆ ಸಮುದಾಯಗಳಿಗೆ ಸರ್ ಈ ನಿಗಮದಲ್ಲಿ ಅವ್ಯವಹಾರ ಆಗಿದ್ರೆ ನಿಮ್ಮ ಸಮುದಾಯಕ್ಕೂ ಕೂಡ ಅನ್ಯಾಯ ಆದಂತೆ ಅಲ್ವಾ ಸರ್? ಸರ್ ಅಫ್ಕೋರ್ಸ್ ನಾನು ಇಲ್ಲ ಅಂತ ಹೇಳ್ತಿಲ್ಲ. ಹಗರಣ ಆಗಿದ್ರೆ ಯಾರನ್ನು ಸಹ ರಕ್ಷಣೆ ಮಾಡ್ಬೇಕಾದ್ರೆ ಅಗತ್ಯ ಇಲ್ಲ ಸರ್. ಈ ದೇಶದಲ್ಲಿ 224 ಅಸೆಂಬ್ಲಿ ಇರತಕ್ಕಂಥ ಸರ್, 38 ಜನ ಕ್ಯಾಬಿನೆಟ್ ಮಂತ್ರಿ ಆಗ್ತಾರೆ, ಒಬ್ಬರು ಚೀಫ್ ಮಿನಿಸ್ಟರ್ ಆಗ್ತಾರೆ. ಯಾವುದೋ ಒಬ್ಬ ಮಂತ್ರಿಯಿಂದ ಅಥವಾ ಒಬ್ಬರು ಯಾರೋ ವ್ಯಕ್ತಿಯಿಂದ ರಾಜ್ಯ ಸರ್ಕಾರ ನಡೆಯಲ್ಲ. ಅದೇ ರೀತಿಯಲ್ಲಿ ಬಿಜೆಪಿಯವರು ಹೇಳೋ ತರ ಏನೋ ನಡೆದು ಬಿಟ್ಟಿದೆ ಪಾಪ ಆ ಸಿದ್ದರಾಮಯ್ಯನವ್ರ ಬಗ್ಗೆ ಹೇಳ್ತಾರಲ್ಲ ಸರ್ ಇವತ್ತು. ಯಾರಾದ್ರೂ ಈ ರಾಜ್ಯದಲ್ಲಿ ಈ ದೇಶದ ಇತಿಹಾಸದಲ್ಲಿ ಮುಖ್ಯಮಂತ್ರಿ ಆಗಿದ್ದಾರೆ, ಜೈಲಿಗೆ ಹೋಗಿರ್ತಕ್ಕಂಥ ಇತಿಹಾಸ ಏನಾದ್ರೂ ಕಾಂಗ್ರೆಸ್ಗೆ ಇದೆಯಾ ಸರ್ ಇದು? ಅದನ್ನ ಯಾಕೆ ಕ್ವಶನ್ ಮಾಡ್ತಾರೆ ಬಿಜೆಪಿನವರು? ಅವರು ತನ್ನ ಲೋಪದೋಷಿಗಳನ್ನ ಇಲ್ಲಿ ಏನಾಗಿದೆ ಗೊತ್ತರ, ಇಲ್ಲಿ ಯಡಿಯೂರಪ್ಪ ಸಂತೋಷ್ ಮತ್ತೆ ಈ ನಮ್ಮ ಇವರನ್ನ ಹೋರಾಟದಲ್ಲಿ ಎಲ್ಲಿ ಸೊರಗೋಗ್ತದ ಬಿಜೆಪಿ ಅನ್ನೋ ತನ್ನ ಅಸ್ತಿತ್ವಕ್ಕೋಸ್ಕರ ಹೋರಾಟ ಮಾಡ್ತಿದ್ದಾರೆ. ಜನಪರವಾಗಲ್ಲ ಅವರು, ಬಿಜೆಪಿನವರು ತನ್ನ ಅಸ್ತಿತ್ವ ಉಳಿಸ್ಕೊಬೇಕು ರಾಜ್ಯದಲ್ಲಿ ಅನ್ನೋ ಕಾರಣಕ್ಕೆ ಅಷ್ಟೇನೆ ಗಮನ ಸೆಳೆತಿರುವುದು. ನಾನು ಈ ಸಂದರ್ಭದಲ್ಲಿ ನಿಮ್ಮ ಜೀ ವಾಹಿನಿ ಮೂಲಕ ಹೇಳೋದೇನೆಂದ್ರೆ, ಈ ನೆಲದ ಕಾನೂನು ಎಲ್ಲರಿಗೂ ಒಂದೇ. ಈ ನೆಲದ ಕಾನೂನು ಮತ್ತೆ ಹೇಳ್ತಾ ಇದ್ದೀನಿ, ಬಿಜೆಪಿ ತರ ಯಾವ್ದಾವ್ದ ಸಂಸ್ಥೆಗಳನ್ನ ಬಳಸ್ಕೊಂಡು ಯಾರ್ಯಾರನ್ನ ಬಳಸ್ಕೊಂಡು ನಾವು ಯಾವ ಹಗರಣ ಮುಚ್ಚಾಕಲ್ಲ. ಎಲ್ಲವೂ ಸಹ ನಾವು ಆಕ್ಚುಲಿ ನಾವೆಲ್ಲ ಸ್ವಲ್ಪ ಕೈಯಾಗೋಗಿದ್ದು ಅಂದ್ರೆ ಕ್ಲೀನೇ ವಾಷಿಂಗ್ ಪೌಡರ್ ತರ ಎಲ್ಲಾ ಬಟ್ಟೆನೂ ಒಂದೇ ಕಡೆ ಆದ ಬಿಜೆಪಿ ತರ ನಾವೆಲ್ಲಾರು ಶ್ರೀಗಂಧದಲ್ಲಿ ತೇಲ್ಬಿಟ್ಟು ನಮ್ಮ ಪಕ್ಷಕ್ಕೆ ಸೇರಿಸ್ಕೊಳ್ಳಲ್ಲ. ನಾಗೇಂದ್ರ ತಪ್ಪು ಮಾಡಿರೋ ತಪ್ಪೇನೆ, ಯಾರು ತಪ್ಪು ಮಾಡಿರೋ ತಪ್ಪೇನೆ, ನಾವು ಯಾರನ್ನು ತಪ್ಪನ್ನ ಸಮರ್ಥನೆ ಮಾಡ್ಕೊಳ್ಬೇಕಾಗಿಲ್ಲ. ಬಿಜೆಪಿನವರು ಸರಿಯಾಗಿ ವಿರೋಧ ಪಕ್ಷ ನಡೆಸ್ಕೊಳ್ಳಿ. ಈ ರಾಜ್ಯದಲ್ಲಿ ಅನೇಕ ಜ್ವಲಂತ ಸಮಸ್ಯೆಗಳಿದೆ ನೋಡಿ. ನಿನ್ನೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಎಷ್ಟು ಕಾಳಜಿ ಇದೆ ರಾಜ್ಯದಲ್ಲಿ ಅಂದ್ರೆ, ಗೆದ್ದಷ್ಟೇ ಮಂತ್ರಿಮಂಡಲ ಕೇಳಿ, ಗೆದ್ದಷ್ಟೇ ರಾಜ್ಯದ ಎಲ್ಲಾ ಮಂತ್ರಿಗಳನ್ನ ಕೇಂದ್ರ ಸರ್ಕಾರದ ರಾಜಕೀಯ ಒಂದು ಕಡೆ ಬಿಟ್ಬಿಡಿ. ಆದ ತಕ್ಷಣನೇ ನನ್ನ ಬೊಮ್ಮಾಯಿ ಅವರೊಂದು ಹೊಗಳಿದ್ದಾರೆ ನಮ್ಮ ಚೀಫ್ ಮಿನಿಸ್ಟರ್ನ. ಇದು ಒಂದು ಆಶಾದಾಯಕ ಬೆಳವಣಿಗೆ. ಸಿದ್ದರಾಮಯ್ಯನವರು ತನ್ನ ಮೆಚುರಿಟಿನಲ್ಲಿ ಯೂಸ್ ಮಾಡಿ ಪ್ರಜ್ಞಾವಂತಿಕೆಯಿಂದ ಸಭೆ ಮಾಡಿದ್ದಾರೆ. ಅವ್ಯವಹಾರರೇ ನೀವ್ ಯಾಕ್ರಿ ಹೇಳ್ತೀರ ಅವ್ಯವಹಾರ? 49,000 ಕೊಟ್ರಿ ದೇಶದಲ್ಲಿ ನೀವು ಅವ್ಯವಹಾರ ಮಾಡಿರೋದು. ಎಲೆಕ್ಷನ್ ಬಾಂಡ್ 12,000 ಕೋಟಿ ಹಗರಣ ನಡೆಸಿದ್ರೆ ನೀವ್ ಯಾವ ನೈತಿಕತೆ ಮಾಡ್ತೀರಾ ಸರ್? ಆಧಾರ ಕೊಡಿ, ರಾಜಕೀಯ ಬಿಟ್ಟೋಗಿ. ವೆಂಕಟೇಶ್ ಸರ್,
ಥ್ಯಾಂಕ್ ಯು ಸರ್ ಇಷ್ಟೊಂದು ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ಡಾಕ್ಟರ್ ಕೇಶವಕುಮಾರ್ ಸರ್ ನಿಮಗೂ ಕೂಡ ಧನ್ಯವಾದಗಳು. ವಿಜಯ್ ಪ್ರಸಾದ್ ಸರ್ ನಿಮಗೂ ಕೂಡ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಸದ್ಯ ವಾಲ್ಮೀಕಿ ನಿಗಮದಲ್ಲಿ ಆಗಿರುವಂತಹ ಹಗರಣದ ಬಗ್ಗೆ ತನಿಖೆ ಆಗ್ತಾ ಇದೆ. ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್, ವಿಶೇಷ ತನಿಖಾ ತಂಡದವರು ಆರೋಪಿಗಳನ್ನ ವಿಚಾರಣೆ ನಡೆಸ್ತಾ ಇದ್ದಾರೆ. ಸತ್ಯಾಸತ್ಯತೆ ಗೊತ್ತಾಗಬೇಕು. ಸಚಿವರ ತಲೆದಂಡ ಆಗಿದೆ, ಅವರನ್ನ ಯಾವತ್ತು ಕರೆದು ವಿಚಾರಣೆಯನ್ನು ನಡೆಸ್ತಾರೆ ಎನ್ನುವಂಥದ್ದು ಕೂಡ ಇಲ್ಲಿ ಆಗಬೇಕು. ವಿರೋಧ ಪಕ್ಷದವರು ಈಗ ಕೇಳ್ತಾ ಇರುವಂಥದ್ದು ರಾಜ್ಯದ ಮುಖ್ಯಮಂತ್ರಿಗಳ ರಾಜೀನಾಮೆ ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರ ರಾಜೀನಾಮೆಯನ್ನು ಕೇಳ್ತಾ ಇದ್ದಾರೆ. ಕಾದ್ ನೋಡಬೇಕು ಮುಂದಿನ ಹಂತದಲ್ಲಿ ಈ ಜಟಾಪಟ್ಟಿ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅಂತೇಳಿ. ಈ ಜಟಾಪಟ್ಟಿಯ ನಡುವೆ ರಾಜ್ಯದಲ್ಲಿ ಒಂದಿಷ್ಟು ಜ್ವಲಂತ ಸಮಸ್ಯೆಗಳು ಕೂಡ ಇವೆ. ಮಳೆ ಬಂದ ಸಮಸ್ಯೆ ಆಗಿದೆ, ಕಲಬುರಗಿಯಂತಹ ಒಂದಿಷ್ಟು ಜಿಲ್ಲೆಗಳಲ್ಲಿ ಡೆಂಗ್ಯೂ ತಾಂಡವ ಆಡ್ತಾ ಇದೆ. ಇದರ ಬಗ್ಗೆಯೂ ಕೂಡ ಆಡಳಿತ ಮತ್ತು ವಿರೋಧ ಪಕ್ಷದವರು ಗಮನ ಹರಿಸಬೇಕು ಅಂತ ಹೇಳಿ ಈ ವಿಶೇಷ ಚರ್ಚಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.